ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ನಾನು ನಿಮ್ಮ ಡಾಕ್ಟರ್ ನಿರಂಜನ್ ಬಾಬು ಹೆಚ್ ಎಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ ನಿಮ್ಮೆಲ್ಲರಿಗೂ ಚೇಸಿಂಗ್ ಬಿಗ್ ಡ್ರೀಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಆತ್ಮೀಯ ಸ್ನೇಹಿತರೆ ಕೆರಿಯರ್ ಡೆವಲಪ್ಮೆಂಟ್ ಅನ್ನೋದು ಎಲ್ಲರಿಗೂ ಬಹಳ ಮುಖ್ಯವಾದದ್ದು ಕೆರಿಯರ್ ಗೈಡೆನ್ಸ್ ವಿಚಾರದಲ್ಲಿ ರಾಜ್ಯಾದ್ಯಂತ ಇರುವಂತಹ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿಗಳನ್ನು ಉದ್ಯೋಗ ಅವಕಾಶಗಳನ್ನು ಕುರಿತಾಗಿ ಅಗತ್ಯ ಮಾರ್ಗದರ್ಶನ ಮತ್ತು ಸ್ಫೂರ್ತಿಯನ್ನ ಈ ಚಾನೆಲ್ ಮುಖಾಂತರ ನೀಡ್ತಾ ಬರ್ತಾ ಇದ್ದೇನೆ ಈ ವಿಡಿಯೋಗಳು ಎಸ್ ಎಸ್ ಎಲ್ ಸಿ ಪಾಸಾದವ್ರಿಗೆ ಪಿ ಯು ಸಿ ಪಾಸಾದವ್ರಿಗೆ ಡಿಗ್ರಿ ಕಂಪ್ಲೀಟ್ ಆದವರಿಗೆ ಮಾಸ್ಟರ್ ಡಿಗ್ರಿಯನ್ನು ಸಂಪೂರ್ಣಗೊಳಿಸಿದವ್ರಿಗೆ ಮುಂದೆ ಅವರು ತಮ್ಮ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂಥ ವಿಡಿಯೋಗಳು ಇದಾಗಿರ್ತವೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಗವರ್ಮೆಂಟ್ ನಲ್ಲಿ ಇರುವಂತಹ ಉದ್ಯೋಗ ಅವಕಾಶಗಳ ಬಗ್ಗೆ ಪ್ರೈವೇಟ್ ನಲ್ಲಿ ಇರುವಂತಹ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಉಪಯುಕ್ತವಾದಂತಹ ಮಾಹಿತಿಗಳನ್ನು ನೀಡುವಂತಹ ಒಂದು ಸಣ್ಣ ಪ್ರಯತ್ನ ಈ ಚೇಸಿಂಗ್ ಬಿಗ್ ಡ್ರೀಮ್ಸ್ ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕೆರಿಯರ್ ಡೆವಲಪ್ಮೆಂಟ್ ಬಗ್ಗೆ ಅಗತ್ಯವಾದಂತಹ ಮಾರ್ಗದರ್ಶನವನ್ನ ನೀಡುವಂಥದ್ದು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಯಾವಾಗಲೂ ಹೇಳ್ತಾ ಇದ್ರು ಜೀವನದಲ್ಲಿ ನಾವು ಯಾವತ್ತು ದೊಡ್ಡ ದೊಡ್ಡ ಕನಸುಗಳನ್ನೇ ಕಾಣಬೇಕು ಮತ್ತು ದೊಡ್ಡ ದೊಡ್ಡ ಸಾಧನೆಗಳನ್ನೇ ಮಾಡಬೇಕು ಅಂತ ಅದು ಸಾಧ್ಯ ಆಗೋದು ಸರಿಯಾದ ಮಾಹಿತಿ ಇದ್ದಾಗ ಮಾತ್ರ ಕಾಯಕವೇ ಕೈಲಾಸ ಮತ್ತು ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂಥ ತತ್ವಗಳಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ ಸ್ನೇಹಿತರೆ ಈ ನಿಟ್ಟಿನಲ್ಲಿ ಈ ಪರ್ಟಿಕ್ಯುಲರ್ ವಿಡಿಯೋ ಯಾವ್ದ್ರ ಬಗ್ಗೆ ಇದೆ ಅಂದರೆ ಗ್ರಾಮ ಲೆಕ್ಕಿಗ ಹುದ್ದೆ ಅಥವಾ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತಹ ವಿಡಿಯೋ ಇದು ಏನು ಕೆಲಸ ಸಂಬಳ ಎಷ್ಟು ಅರ್ಹತೆ ಏನು ನೇಮಕತೆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ಈ ವಿಡಿಯೋನ ಯಾರು ನೋಡಬೇಕು ಈ ವಿಡಿಯೋನ ಯಾರು ನೋಡಬೇಕು ಅಂದರೆ ಯಾರು ಪಿ ಯು ಸಿ ಶಿಕ್ಷಣವನ್ನು ಮುಗಿಸಿರ್ತಿರೋ ಯಾರು ಪಿ ಯು ಸಿನಲ್ಲಿ ಆರ್ಟ್ಸ್ ಕಾಮರ್ಸ್ ಅಥವಾ ಸೈನ್ಸ್ ತೆಗೆದುಕೊಂಡು ಎಜುಕೇಷನ್ ಕಂಪ್ಲೀಟ್ ಆಗಿರುತ್ತದೋ ಅಥವಾ ಯಾರು ಡಿಗ್ರಿ ಓದ್ತಾ ಇದ್ದೀರಿ ಯಾರು ಮಾಸ್ಟರ್ ಡಿಗ್ರಿ ಮುಗಿಸಿದಿರಿ ಯಾರಿಗೆ ಉದ್ಯೋಗದ ಅವಶ್ಯಕತೆ ಇರುತ್ತದೆ ಅದರಲ್ಲೂ ಸರ್ಕಾರಿ ಹುದ್ದೆನೇ ಪಡಿಬೇಕು ಅಂತ ಯಾರು ಅಂದ್ಕೊಂಡಿರ್ತೀರಿ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋನ ಸಂಪೂರ್ಣ ನೋಡಿ ಕೊನೆಯ ತನಕ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋನ ನೋಡ್ಲಿಕ್ಕೆ ಹೇಳಿ ಯಾಕೆ ಅಂದ್ರೆ ಯಶಸ್ಸು ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು ಆದ್ರೆ ಯಶಸ್ಸು ಸಿಗುವುದು ಸರಿಯಾದ ಮಾಹಿತಿ ಮತ್ತು ಮಾರ್ಗದರ್ಶನದಿಂದ ಮಾತ್ರ ಬನ್ನಿ ಹಾಗಾದ್ರೆ ವಿಲೇಜ್ ಅಕೌಂಟೆಂಟ್ ಕೆಲಸದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಸ್ನೇಹಿತರೆ ಈ ವಾಟ್ ನೆಕ್ಸ್ಟ್ ಎನ್ನುವಂತ ಈ ಒಂದು ಪೋಸ್ಟರ್ನ ನೋಡಿ ವಾಟ್ ನೆಕ್ಸ್ಟ್ ಮುಂದೆ ಏನು ಇದೊಂದು ಪ್ರಶ್ನೆಗೆ ಉತ್ತರ ಹುಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಪ್ರತಿಯೊಬ್ರು ಮುಂದೆ ಬರಬಹುದು ಇವತ್ತಿಗಿಂತ ನಾಳೆ ಚೆನ್ನಾಗಿರ್ಬೇಕು ನಾಳೆಗಿಂತ ನಾಡಿದ್ದು ಚೆನ್ನಾಗಿರ್ಬೇಕು ಮುಂದೆ ಏನು ಅನ್ನುವಂತ ಈ ಪ್ರಶ್ನೆ ಇದೆಯಲ್ಲ ಇದು ಎಲ್ಲರೂ ನಾವು ಎದುರಿಸ್ಬೇಕಾದಂತಹ ಪ್ರಶ್ನೆ ಉತ್ತರ ಹೇಳಲೇಬೇಕಾದಂತಹ ಪ್ರಶ್ನೆ ಜೀವನದಲ್ಲಿ ಅತ್ಯಂತ ಯಶಸ್ವಿ ವ್ಯಕ್ತಿಗಳನ್ನೆಲ್ಲ ನೋಡಿದಾಗ ಅವರ ಯಶಸ್ಸಿಗೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಅವರೆಲ್ಲರೂ ಕೂಡ ಮುಂದೆ ಏನು ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಅವರು ಸಿದ್ಧ ಮಾಡಿ ಇಟ್ಕೊಂಡಿದ್ರು ಸೊ ಉತ್ತಮವಾದ ಭವಿಷ್ಯ ತಾನಾಗೆ ಯಾವುದು ಕೂಡ ರೂಪಿತ ಆಗೋದಿಲ್ಲ ಅದು ಸಾಧ್ಯ ಆಗೋದು ಪ್ರಿಪರೇಷನ್ ಇಂದ ಮಾತ್ರನೇ ಸಾಧ್ಯ ಸೊ ಇವತ್ತು ನಾವು ಏನು ಪ್ರಿಪರೇಷನ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ನಾಳಿನ ಯಶಸ್ಸು ಅದು ನಿರ್ಧಾರ ಆಗುವಂಥದ್ದು ಸೊ ಹಾಗಾದ್ರೆ ಸ್ನೇಹಿತರೆ ಈ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ನಾವೆಲ್ಲರೂ ಉತ್ತರ ಹುಡ್ಕೊಳ್ತಾ ಹೋಗೋಣ ಅಂದ್ರೆ ಅರ್ಥ ಕೆರಿಯರ್ ಬಗ್ಗೆ ಸ್ವಲ್ಪ ಕೆಡಿಸ್ಕೊಳ್ಬೇಕು ಅಂತ ಕೆರಿಯರ್ನ ಹೇಗೆ ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಾಗಾದ್ರೆ ಏನಿದು ಕೆರಿಯರ್ ಅಂತಂದ್ರೆ ಅಂತ ನೋಡೋದಾದ್ರೆ ಕೆರಿಯರ್ ಅನ್ನುವಂಥದ್ದು ಫ್ಯೂಚರ್ ಬಿಲ್ಡಿಂಗ್ ಆಕ್ಟಿವಿಟಿ ಅಂದ್ರೆ ನಮ್ಮ ಭವಿಷ್ಯವನ್ನ ನಾವೇ ನಿರ್ಮಾಣ ಮಾಡಿಕೊಳ್ಳುವಂತಹ ಅಥವಾ ಕಟ್ಟಿಕೊಳ್ಳುವಂತಹ ಒಂದು ಕೆಲಸ ಇದು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಾವು ಹೇಗೆ ಬಿಲ್ಡಿಂಗ್ ನ ಕಟ್ತೀವೋ ಹಾಗೆ ಉತ್ತಮವಾಗಿ ನಮ್ಮ ಭವಿಷ್ಯವನ್ನು ಕೂಡ ರೂಪಿಸ್ಕೊಳ್ಬೇಕು ಕೆರಿಯರ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ವಿದ್ಯೆಯ ನಂತರ ಮುಂದೆ ನಾವು ಏನು ಉದ್ಯೋಗ ಮಾಡ್ಕೋಬೇಕು ಯಾವ ವೃತ್ತಿನಲ್ಲಿ ನಾವು ಮುಂದುವರಿಬೇಕು ಸ್ವಂತ ದುಡಿಮೆ ಮಾಡ್ಬೇಕಾ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತ ಕೆಲಸ ಈ ಕೆರಿಯರ್ ಡೆವಲಪ್ಮೆಂಟ್ ಮುಖಾಂತರ ಸಾಧ್ಯ ಆಗುವಂಥದ್ದು ತಿಳ್ಕೊಳ್ಳಿ ಸ್ನೇಹಿತರೆ ಜವಾಬ್ದಾರಿ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಕಾಯ್ಕೊಂಡು ಕೂತಿರುತ್ತೆ ಆ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ಅಂದ್ರೆ ಕೆರಿಯರ್ ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನೀವೆಲ್ಲ ಏನ್ ಮಾಡಬಹುದು ಅಂತಂದ್ರೆ ನೀವು ಎಸ್ ಎಸ್ ಎಲ್ ಸಿ ಓದ್ತಾ ಇರಿ ಡಿಗ್ರಿ ಓದ್ತಾ ಇರಿ ಮಾಸ್ಟರ್ ಡಿಗ್ರಿ ಓದ್ತಾ ಇರಿ ಪ್ರತಿಯೊಬ್ಬರನ್ನು ಕೆರಿಯರ್ ಪ್ಲಾನಿಂಗ್ ಅನ್ನ ಇಟ್ಕೊಳ್ಳಿ ಯಾರು ಕೆರಿಯರ್ ಪ್ಲಾನಿಂಗ್ ನ ಚೆನ್ನಾಗಿ ಮಾಡ್ಕೊಳ್ತಾರೆ ಅವರು ಬೇಗ ಜೀವನದಲ್ಲಿ ಮುಂದೆ ಬರ್ತಾರೆ ನೀವು ಈಗ್ಲಿಂದನೇ ಕೆರಿಯರ್ ಪ್ಲಾನಿಂಗ್ ನ ಮಾಡ್ತಾ ಬಂದ್ರೆ ನಿಮ್ಮ ಶಿಕ್ಷಣ ಮುಗಿಯೋಷ್ಟರಲ್ಲಿ ನೀವು ಉತ್ತಮವಾದ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಂಡು ನಿಮ್ಮ ನಾಳೆಯಗಳನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡ್ತೀರಿ ಸೊ ಹಾಗಾಗಿ ಮುಂದಿನ ಒಂದು ಅವಕಾಶಗಳ ಬಗ್ಗೆ ಕೆರಿಯರ್ ಅವಕಾಶಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿನ ತಿಳ್ಕೊಳ್ತಾ ಬರೋಣ ಬನ್ನಿ ಸ್ನೇಹಿತರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದು ಕನ್ಫ್ಯೂಷನ್ ಬರುತ್ತೆ ಎಜುಕೇಷನ್ ಕಂಪ್ಲೀಟ್ ಆಗ್ತಿದ್ದಾಗೆ ಒಂದು ಉದ್ಯೋಗ ಬೇಕು ಆ ಉದ್ಯೋಗ ಬೇಕು ಅಂತ ಹೋದಾಗ ಎರಡು ದಾರಿಗಳಿರ್ತವೆ ಒಂದು ಗೌರ್ಮೆಂಟ್ ಜಾಬ್ಸ್ ಇನ್ನೊಂದು ಪ್ರೈವೇಟ್ ಜಾಬ್ಸ್ ನಾನು ಗೌರ್ಮೆಂಟ್ ಜಾಬ್ಗ್ ಹೋದ್ರೆ ಒಳ್ಳೇದ ಪ್ರೈವೇಟ್ ಜಾಬ್ಗೆ ಹೋದ್ರೆ ಒಳ್ಳೇದಾ ಅನ್ನುವಂಥ ಕನ್ಫ್ಯೂಷನ್ ಪ್ರತಿಯೊಬ್ಬರನ್ನು ಕಾಡುತ್ತೆ ಯಾವುದು ಉತ್ತಮ ಆಯ್ಕೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಬಗ್ಗೆ ಹೇಳೋದಾದರೆ ಗೌರ್ನಮೆಂಟ್ ಜಾಬಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು ಗೌರ್ಮೆಂಟ್ ಜಾಬಲ್ಲಿ ಸೆಕ್ಯೂರಿಟಿ ಇರುತ್ತೆ ಜಾಬ್ ಸೆಕ್ಯೂರಿಟಿ ಇರುತ್ತೆ ಅಂದ್ರೆ ನಿಮ್ಮನ್ನ ಕೆಲಸದಿಂದ ಎಲ್ಲಿ ತೆಗೆದು ಬಿಡ್ತಾರೋ ಅನ್ನುವಂಥ ಆತಂಕ ಯಾರನ್ನು ಪಡ್ಬೇಕಾಗಿಲ್ಲ ಅವ್ರ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ರೆ ಗವರ್ಮೆಂಟ್ ಜಾಬ್ ಅಲ್ಲಿ ನಿಮ್ಗೆ ಅರವತ್ತು ವರ್ಷದ ತನಕ ರಿಟೈರ್ಮೆಂಟ್ ತನಕ ನಿಮ್ಗೆ ಫುಲ್ ಜಾಬ್ ಸೆಕ್ಯೂರಿಟಿ ಇರುತ್ತೆ ಇದ್ರ ಜೊತೆಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂದ್ರೆ ನಿಮ್ಗೆ ಒಳ್ಳೆ ಸಂಬಳ ಇರುತ್ತೆ ಆ ಸಂಬಳ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಬಂದು ಬೀಳತ್ತೆ ಸೊ ಈ ಫೈನಾನ್ಷಿಯಲ್ ಸೆಕ್ಯೂರಿಟಿ ಎನ್ನುವಂಥದ್ದು ಪ್ರೈವೇಟ್ ಜಾಬ್ಸ್ ಅಲ್ಲಿ ಇವತ್ತು ಕೆಲಸ ಇರುತ್ತೆ ನಾಳೆ ಸಂಬಳ ಬರ್ತಿರುತ್ತೆ ನಾಳೆ ದಿನೇನೋ ಆದಾಗ ಸಂಬಳ ನಿಂತು ಹೋಗ್ಬಿಡ್ಬೋದು ಈ ಕೋವಿಡ್ ಪರಿಸ್ಥಿತಿನಲ್ಲಿ ಪ್ರತಿಯೊಬ್ಬರು ಈ ಒಂದು ಪರಿಸ್ಥಿತಿನ ಎದುರಿಸಿದ್ದಾರೆ ಆದರೆ ಸರ್ಕಾರಿ ಕೆಲಸದಲ್ಲಿ ಆ ರೀತಿ ಅಲ್ಲ ನಿಮ್ಗೆ ಸಂಬಳ ಖಾತರಿಯಾಗಿ ಬಂದೇ ಬರುತ್ತೆ ಮತ್ತೆ ಸರ್ಕಾರಿ ನೌಕರಿಗೆ ಜಾಯ್ನ್ ಆದರೆ ನಿಮಗೆ ಹೆಚ್ಚಿನ ಗೌರವ ಸಮಾಜದಲ್ಲಿ ಸಿಗುತ್ತೆ ಅತಿ ಹೆಚ್ಚು ಫೆಸಿಲಿಟೀಸ್ ಅಂದ್ರೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಉದ್ಯೋಗಿಗಳಿಗೆ ಸಿಗದೇ ಇರುವಂತಹ ಫೆಸಿಲಿಟೀಸು ಗವರ್ಮೆಂಟ್ ಸೆಕ್ಟಾರ್ನಲ್ಲಿ ವರ್ಕ್ ಮಾಡುವಂತಹ ಉದ್ಯೋಗಿಗಳಿಗೆ ಸಿಗುತ್ತೆ ಅಂತ ಹೇಳಬಹುದು ಮತ್ತು ಕಂಫರ್ಟ್ ಹೆಚ್ಚಾಗಿರುತ್ತೆ ಬೆಳೆಯೋದಿಕ್ಕೆ ಅವಕಾಶ ಹೆಚ್ಚಾಗಿರುತ್ತೆ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಸಾರ್ವಜನಿಕರಿಗೆ ಕಟ್ಟಕಡೆಯ ವ್ಯಕ್ತಿಗೆ ಪ್ರಜೆಗಳಿಗೆ ಈ ದೇಶದ ಪ್ರಜೆಗಳಿಗೆ ಏನಾದರೂ ಒಳ್ಳೇದು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇರುವಂಥದ್ದು ನೀವು ಸರ್ಕಾರಿ ನೌಕರಿಗೆ ಸೇರಿದಾಗ ಮಾತ್ರ ಈ ಸರ್ಕಾರಿ ನೌಕರಿನಲ್ಲಿ ಕೆಟಗರಿ ಎ ಕೆಟಗರಿ ಬಿ ಕೆಟಗರಿ ಸಿ ಮತ್ತು ಕೆಟಗರಿ ಡಿ ಅಂತ ಇರುತ್ತೆ ನಾವು ಗೌರ್ಮೆಂಟ್ ಜಾಬ್ ಬೇಕು ಅನ್ನೋದಾದರೆ ಅದನ್ನು ಪಡ್ಕೊಳ್ಳೋಕೆ ಇರುವಂಥದ್ದು ಏಕೈಕ ಮಾರ್ಗ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀವು ಬರೆಯೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಪಾಸ್ ಮಾಡಿಕೊಂಡು ಕೆಲಸವನ್ನು ಪಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಪ್ರೈವೇಟ್ ಜಾಬ್ಸ್ ಪಡ್ಕೊಳ್ಳೋದು ಹೇಗೆ ಅಂತ ನೋಡೋದಾದ್ರೆ ಪ್ರೈವೇಟ್ ಜಾಬ್ಸ್ಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇರೋದಿಲ್ಲ ಅರ್ಹತೆ ಆಧಾರದ ಮೇಲೆ ಸಂದರ್ಶನದ ಮುಖಾಂತರ ರಿಟರ್ನ್ ಟೆಸ್ಟ್ಗಳ ಮುಖಾಂತರ ಅವರು ಕೆಲಸಕ್ಕೆ ತೆಗೆದುಕೊಳ್ತಾರೆ ಆದ್ರೆ ಪ್ರೈವೇಟ್ಗೆ ನಾವು ಗೌರ್ಮೆಂಟ್ ಜಾಬ್ಗೆ ಹೋಲಿಸಿದ್ರೆ ಪ್ರೈವೇಟ್ ಸೆಕ್ಟರ್ ನಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂತ ಏನ್ ಕರಿತೀವಿ ಅದು ಅಷ್ಟೊಂದು ಇರೋದಿಲ್ಲ ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ಬರನ್ನು ಸರ್ಕಾರಿ ನೌಕರಿಗೆ ಬೇಕು ಅಂತ ಯಾಕೆ ಪ್ರಯತ್ನ ಪಡ್ತಾರೆ ಅಂದ್ರೆ ಈ ಎಲ್ಲ ಕಾರಣಗಳಿಗಾಗಿ ಬನ್ನಿ ಸ್ನೇಹಿತರೆ ನೋಡೋಣ ಹಾಗಾದ್ರೆ ಮುಂದಿನ ಅವಕಾಶಗಳು ಏನೇನಿದೆ ಅಂತ ವಾಟ್ ನೆಕ್ಸ್ಟ್ ಅನ್ನುವಂಥ ಈ ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಹೊರಟಾಗ ಸರ್ಕಾರಿ ನೌಕರಿ ಬೇಕು ಅಂದಾಗ ಆಪ್ಷನ್ಸ್ ತುಂಬಾ ಇದೆ ನಿಜವಾದ ಸೀರಿಯಸ್ ಕ್ಯಾಂಡಿಡೇಟ್ಸ್ಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಸರ್ಕಾರಿ ನೌಕರಿ ತೆಗೆದುಕೊಳ್ಳುವಂಥದ್ದು ಕೆರಿಯರ್ ಪ್ಲಾನಿಂಗ್ನ ಚೆನ್ನಾಗಿ ಮಾಡಿಕೊಂಡ್ರೆ ಅಷ್ಟೇನು ಕಷ್ಟ ಅಲ್ಲ ಬಹಳ ಸುಲಭವಾಗಿ ನೀವು ಸರ್ಕಾರಿ ಸೇವೆಗೆ ಸೇರಿಕೊಳ್ಬೋದು ಯಾವ್ದಾವುದು ಹುದ್ದೆಗಳಿಗೆ ಅವಕಾಶ ಇದೆ ನಮಗೆ ಅಂತ ನೋಡೋದಾದರೆ ಯು ಪಿ ಸಿ ಮುಖಾಂತರ ಕೆ ಪಿ ಎಸ್ ಸಿ ಮುಖಾಂತರ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮುಖಾಂತರ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಮುಖಾಂತರ ಮತ್ತೆ ಐ ಬಿ ಪಿ ಎಸ್ ಬ್ಯಾಂಕಿಂಗ್ ಸೆಕ್ಟಾರ್ನಲ್ಲಿ ನಿಮಗೆ ಹಲವಾರು ಸರ್ಕಾರಿ ಉದ್ಯೋಗಗಳ ಅವಕಾಶಗಳು ಕಾಯ್ತಾ ಕುಳ್ತಿವೆ ಇದ್ರ ಮುಖಾಂತರ ನೀವು ನಿಮ್ಮ ಉತ್ತಮವಾದ ಭವಿಷ್ಯವನ್ನು ರೂಪಿಸ್ಕೊಳ್ಬಹುದು ಹಾಗಾದ್ರೆ ಗವರ್ಮೆಂಟ್ ಜಾಬ್ ಬೇಕು ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ ಯಾವ ಎಕ್ಸಾಮ್ಸ್ ಇರುತ್ತೆ ಸಿಲೆಬಸ್ ಏನು ಪ್ಯಾಟ್ರನ್ ಏನು ನೋಟಿಫಿಕೇಶನ್ಸ್ ಯಾವಾಗ ಬಿಡ್ತಾರೆ ಏಜ್ ಬಾರ್ ಏನು ಲಾಸ್ಟ್ ಡೇಟ್ ಯಾವಾಗ ಸಂಬಳ ಎಷ್ಟಿರುತ್ತೆ ಹೇಗೆ ಪ್ರಿಪೇರ್ ಆಗಬೇಕು ಇದೆಲ್ಲದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನೀವು ಈ ಕೆರಿಯರ್ ಡೆವಲಪ್ಮೆಂಟ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನೋಡ್ತಾ ಹೋಗ್ಬೇಕು ಬನ್ನಿ ಆ ರೀತಿ ಒಂದು ಪ್ರಯತ್ನನೆ ಈ ದಿನದ ನಮ್ಮ ವಿಲೇಜ್ ಅಕೌಂಟೆಂಟ್ ಬಗ್ಗೆ ನಾವು ಒಂದು ಮಾಹಿತಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ ಜೊತೆಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದು ಇನ್ನೇನು ಮುಗಿದೋಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಪ್ರಾರಂಭ ಆಗ್ತಾ ಇದೆ ನೋಡ್ತಾ ನೋಡ್ತಾ ವರ್ಷಗಳು ಉರುಳ್ತಾನೆ ಹೋಗ್ತವೆ ಸೊ ಕಾಲ ಅನ್ನುವಂಥದ್ದು ಒಂದು ಗಾದೆ ಮಾತಿದೆ ಮುತ್ತು ಹೊಡೆದ್ರೆ ಹೋಯ್ತು ಕಾಲ ಕಳೆದ್ರೆ ಹೋಯ್ತು ಅಂತ ಹೇಳ್ಬಿಟ್ಟು ಸೊ ಯಾರು ಕೂಡ ಟೈಮನ್ನ ವೇಸ್ಟ್ ಮಾಡ್ಕೊಳ್ಬೇಡಿ ನಿಮ್ಮ ನಿಮ್ಮ ಗುರಿಯನ್ನ ಸಾಧಿಸ್ಬೇಕು ಅಂತಂದ್ರೆ ನೀವೆಲ್ಲರೂ ಹೊಸ ಭರವಸೆ ಜೊತೆಗೆ ಆತ್ಮವಿಶ್ವಾಸದ ಜೊತೆಗೆ ಅಗತ್ಯ ಪ್ರಿಪ್ರೇಷನ್ಸ್ ಜೊತೆಗೆ ನೀವು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕಾಲ ಹಿಡಬೇಕು ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ನಿಮ್ಮಲ್ಲಿ ಹೊಸ ಗುರಿ ಹೊಸ ಭರವಸೆ ಹೊಸ ಕನಸುಗಳನ್ನ ಸಾಧನೆ ಮಾಡುವಂತ ಕಿಚ್ಚನ್ನ ತುಂಬುವಂತದ್ದು ಈ ವಿಡಿಯೋನ ಬಹಳ ಮುಖ್ಯವಾದಂತಹ ಲಕ್ಷಣ ಸೊ ನಿಮಗೆ ಮುಂದಿನ ಐದು ವರ್ಷಗಳಲ್ಲಿ ಅತ್ಯುತ್ತಮವಾದ ಭವಿಷ್ಯನ ಹೇಗೆ ರೂಪಿಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಕೆರಿಯರ್ ಪ್ಲಾನ್ ಅನ್ನ ಹಾಕೊಳ್ಳಿ ಅದನ್ನ ಸಾಧನೆ ಮಾಡುವಂತ ದಿಕ್ಕಿನಲ್ಲಿ ನೀವು ಹೆಜ್ಜೆಗಳನ್ನ ಇಡಿ ಖಂಡಿತ ಯಶಸ್ಸು ನಿಮ್ದಾಗುತ್ತೆ ಈಗ ಈ ವಿಡಿಯೋದ ಬಹಳ ಮುಖ್ಯ ಉದ್ದೇಶಕ್ಕೆ ಬರ್ತಾ ಇದ್ದೀವಿ ಕರ್ನಾಟಕ ಸರ್ಕಾರದಲ್ಲಿ ಅದರಲ್ಲೂ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಿಗ ಹುದ್ದೆ ಇದರ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡುವಂತಹ ಕೆಲಸ ಈ ವಿಡಿಯೋ ಮುಖಾಂತರ ಸಾಧ್ಯ ಆಗ್ತಾ ಇದೆ ಸೊ ಈ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ನಿಮಗೆ ಕೆಲಸ ಏನು ಏನು ಕರ್ತವ್ಯ ಇದೆ ಯಾರು ಎಲಿಜಿಬಲ್ಲು ಯಾವಾಗ ಕಾಲ್ ಮಾಡ್ತಾರೆ ಹೇಗೆ ಅಪ್ಲೈ ಮಾಡಬೇಕು ಇದು ಎಲ್ಲ ರಿಲೇಟೆಡ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಬರ್ತೀನಿ ಬನ್ನಿ ಹಾಗಾದ್ರೆ ನೋಡೋಣ ಏನ್ ಮುಖ್ಯವಾದಂತಹ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಮುಖಾಂತರ ನಿಮಗೆ ಈ ಹುದ್ದೆ ಬಗ್ಗೆ ನಾಲೆಡ್ಜ್ ಈ ನಾಲೆಡ್ಜ್ ಅನ್ನ ನನಗೆ ಗೊತ್ತಿರುವಷ್ಟು ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ತಿಳ್ಕೊಳ್ಬೇಕು ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರಿಗೂ ಈ ಪ್ರಪಂಚದ ಬಗ್ಗೆ ಜ್ಞಾನ ಇರಬೇಕು ಪರಿಜ್ಞಾನ ಇರಬೇಕು ಆಗ ಮಾತ್ರನೇ ಭವಿಷ್ಯವನ್ನ ನಾವು ಯಶಸ್ವಿಯಾಗಿ ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ನೀವು ತಿಳ್ಕೊಳ್ಬೇಕು ಇತರರಿಗೂ ಕೂಡ ತಿಳ್ಕೊಂಡಿರೋದನ್ನ ಜ್ಞಾನವನ್ನ ಹಂಚಬೇಕು ಜ್ಞಾನ ಹಂಚಿದಷ್ಟು ಬೆಳೀತಾ ಹೋಗುತ್ತೆ ನಾವು ಕೂಡ ಬೆಳಿತೀವಿ ಇತರರನ್ನು ಕೂಡ ಬೆಳೆಸ್ತೀವಿ ಮತ್ತು ಬಹಳ ಮುಖ್ಯವಾದದ್ದು ಹೆಚ್ಚು ಹೆಚ್ಚು ತಿಳ್ಕೊಂಡಾಗೆಲ್ಲ ನಾವು ಎಷ್ಟು ದಡ್ರೋ ಅಂತ ಫಸ್ಟು ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಮ್ಮಲ್ಲಿರೋ ಅಜ್ಞಾನ ಕಡಿಮೆ ಮಾಡ್ಕೊಳ್ಳೋಣ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೊನೆಯಲ್ಲಿ ನಿಮ್ಮ ಹೆಸರು ಯಾವುದು ನಿಮ್ಮ ಕಾಲೇಜ್ ಯಾವುದು ನಿಮ್ಮ ಊರು ಯಾವುದು ಈ ವಿಡಿಯೋ ನಿಮಗೆ ಹೇಗೆ ಉಪಯುಕ್ತ ಅನ್ನಿಸ್ತು ಅನ್ನೋದನ್ನು ನೀವು ನನಗೆ ತಿಳಿಸ್ಬೇಕು ಕಾಮೆಂಟ್ ಅಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆ ಸ್ನೇಹಿತರಿಗೆ ಶೇರ್ ಮಾಡಿ ಈ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆರಿಯರ್ ಪ್ಲಾನಿಂಗ್ ಬಗ್ಗೆ ಮತ್ತು ಕೆರಿಯರ್ ಡೆವಲಪ್ಮೆಂಟ್ ಬಗ್ಗೆ ಉಪಯುಕ್ತ ಮಾಹಿತಿಗಳನ್ನು ಈ ಚಾನೆಲ್ ಮುಖಾಂತರ ನೀಡ್ತಾ ಬರ್ತೇನೆ ಮತ್ತೆ ಬಹಳ ಮುಖ್ಯವಾದದ್ದು ನೋಟಿಫಿಕೇಶನ್ ಬಟನನ್ನು ಒತ್ತಿ ಸೊ ನಿಮ್ಮ ಕುಳಿತಿರುವ ಜಾಗದಲ್ಲಿ ನಿಮಗೆ ಹೊಸ ಹೊಸ ವೀಡಿಯೋ ಕೆರಿಯರ್ ಡೆವಲಪ್ಮೆಂಟ್ ಬಗ್ಗೆ ಯಾವ್ದು ಬಂದಿದೆ ಅಂತ ತಿಳಿತಾ ಬರುತ್ತೆ ಸ್ನೇಹಿತರೆ ಇಡೀ ಕರ್ನಾಟಕ ರಾಜ್ಯವನ್ನ ನಾವು ಒಮ್ಮೆ ಗಮನಿಸಿ ನೋಡೋದಾದ್ರೆ ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಈ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾಲ್ಕು ರೆವಿನ್ಯೂ ಡಿವಿಷನ್ಸ್ ಆಗಿ ಇದನ್ನ ಡಿವೈಡ್ ಮಾಡಿದ್ದಾರೆ ಅಂದರೆ ಕಂದಾಯ ವಿಭಾಗಗಳು ಅಂತ ಕರಿತೀವಿ ನಾಲ್ಕು ಕಂದಾಯ ವಿಭಾಗಗಳಾಗಿ ಇದನ್ನ ಡಿವಿಷನ್ ಮಾಡಿಕೊಂಡಿದ್ದಾರೆ ಯಾವ್ದಾವುದ್ದು ಡಿವಿಷನ್ಸ್ ರೆವಿನ್ಯೂ ಡಿವಿಷನ್ಸ್ ಅಂತ ನೋಡೋದಾದ್ರೆ ಮೊದಲನೇದು ಬ್ಯಾಂಗ್ಳೂರ್ ಡಿವಿಷನ್ ಎರಡನೇದು ಮೈಸೂರು ಡಿವಿಷನ್ ಬೆಳಗಾಂ ಡಿವಿಷನ್ ಕಲಬುರ್ಗಿ ಡಿವಿಷನ್ ಈ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಯಾವ ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಜಿಲ್ಲೆಗಳಿದೆ ಅಂತ ನೋಡೋದಾದರೆ ಮೊದಲು ಬ್ಯಾಂಗ್ಳೂರು ಡಿವಿಷನಲ್ಲಿ ಬ್ಯಾಂಗ್ಳೂರು ಕಂದಾಯ ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಬರ್ತವೆ ಹಾಗೆ ಮೈಸೂರು ಕಂದಾಯ ವಿಭಾಗದಲ್ಲಿ ಎಂಟು ಜಿಲ್ಲೆಗಳು ಬರ್ತವೆ ಬೆಳಗಾಂ ಡಿವಿಷನ್ನ ತೆಗೆದುಕೊಂಡ್ರೆ ಏಳು ಜಿಲ್ಲೆಗಳು ಇದರಲ್ಲಿ ಬರ್ತವೆ ಹಾಗೆ ಕಲಬುರ್ಗಿಯನ್ನು ನಾವು ಕಲಬುರ್ಗಿ ಡಿವಿಷನಲ್ಲಿ ನೋಡೋದಾದ್ರೆ ಏಳು ಜಿಲ್ಲೆಗಳು ಬರ್ತವೆ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಈ ನಾಲ್ಕು ರೆವಿನ್ಯೂ ಡಿವಿಷನ್ಸ್ ಅಲ್ಲಿ ಹಂಚಿ ಹಂಚಿದ್ದಾರೆ ಆಡಳಿತಾತ್ಮಕವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಸರ್ಕಾರದ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಪರಿಣಾಮಕಾರಿಗೆ ಅನುಷ್ಠಾನಗೊಳಿಸಲಿಕ್ಕೆ ಇಡೀ ಕರ್ನಾಟಕ ರಾಜ್ಯವನ್ನ ನಾಲ್ಕು ರೆವಿನ್ಯೂ ಡಿವಿಷನ್ಸ್ ಅಲ್ಲಿ ಮಾಡಿದ್ದಾರೆ ಏನಿದು ಗ್ರಾಮ ಲೆಕ್ಕಿಗ ಅಥವಾ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಅಂತ ನೋಡೋದಾದ್ರೆ ನಾ ಮೊದಲೇ ಹೇಳಿದೆ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಿಗ ಹುದ್ದೆ ಅನ್ನುವಂಥದ್ದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ನಲ್ಲಿ ಇರುವಂತಹ ಒಂದು ಸರ್ಕಾರಿ ಹುದ್ದೆ ಇದು ಒಂದು ಅತ್ಯಂತ ದೊಡ್ಡದಾದ ಒಂದು ಅವಕಾಶ ಯಾಕೆ ಇದನ್ನ ದೊಡ್ಡ ಅವಕಾಶ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ವಿ ಎ ಪೋಸ್ಟ್ ಅನ್ನುವಂಥದ್ದು ಅತ್ಯಂತ ದೊಡ್ಡ ಕ್ವಾಲಿಫಿಕೇಶನ್ ಅಗತ್ಯ ಇಲ್ಲ ಕೇವಲ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು ನೀವೆಲ್ಲರೂ ಕೂಡ ಈ ವಿ ಎ ಪೋಸ್ಟ್ಗೆ ಅಪ್ಲೈ ಮಾಡ್ಲಿಕ್ಕೆ ನೀವು ಎಲಿಜಿಬಲ್ ಆಗ್ತೀರಿ ಮತ್ತೆ ಲೈಫ್ ಅಲ್ಲಿ ಬಹಳ ಬೇಗ ಸೆಟ್ಲ್ ಆಗ್ಬೇಕು ಬಹಳ ಬೇಗ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕು ಅನ್ನುವಂತ ಯಾರಿಗೆ ಆಸೆ ಇದೆ ಇಚ್ಛೆ ಇದೆ ಅಂತವರು ಈ ಅವಕಾಶವನ್ನ ಉಪಯೋಗಿಸ್ಕೊಳ್ಬೇಕು ಗಾಳಿ ಬಂದಾಗ ತೂರ್ಕೋ ಅಂತ ಒಂದು ಗಾದೆ ಮಾತಿದೆ ಹಾಗೆ ಅವಕಾಶಗಳನ್ನ ಬಂದಂತ ಅವಕಾಶಗಳನ್ನ ನಾವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಿಮಗೆ ಈ ಗ್ರಾಮ ಲೆಕ್ಕಿಗೆ ಹುದ್ದೆ ಅಥವಾ ವಿಲೇಜ್ ಅಕೌಂಟೆಂಟ್ ಅನ್ನುವಂಥದ್ದು ಅತ್ಯಂತ ದೊಡ್ಡ ಅವಕಾಶ ಸ್ನೇಹಿತರ ಯಾರು ಕಡೆಗಣಿಸಬೇಡಿ ಈ ಅವಕಾಶವನ್ನ ಎಷ್ಟೋ ಜನಕ್ಕೆ ಗ್ರಾಮ ಲೆಕ್ಕಿಗೆ ಹುದ್ದೆಗೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ತಾನೇ ಗೊತ್ತಿರೋದಿಲ್ಲ ಇದಕ್ಕೆ ಜಸ್ಟ್ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು ಅಪ್ಲಿಕೇಶನ್ ಹಾಕಬಹುದು ಹಾಗಾಗಿ ಪ್ರತಿಯೊಬ್ಬರು ಈ ಅವಕಾಶ ಪಡಿಸ್ಕೊಳ್ಳಿ ಅಂತ ಹೇಳ್ತೇನೆ ಅಕೌಂಟೆಂಟ್ ಪೋಸ್ಟ್ ಇಡೀ ಕರ್ನಾಟಕದಲ್ಲಿ ಒಟ್ಟು ಸ್ಯಾಂಕ್ಷನ್ ಪೋಸ್ಟ್ ಎಷ್ಟಿದೆ ಮತ್ತು ವೆಕೆಂಟ್ ಪೋಸ್ಟ್ ಎಷ್ಟಿದೆ ಅಂತ ನೋಡೋದಾದ್ರೆ ಇಲ್ಲಿ ಗಮನಿಸಿ ಈ ಸ್ಲೈಡ್ ನಲ್ಲಿ ಟೋಟಲ್ ಸ್ಯಾಂಕ್ಷನ್ ಪೋಸ್ಟ್ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇರುವಂತಹ ಒಟ್ಟಾರೆ ಸ್ಯಾಂಕ್ಷನ್ ಪೋಸ್ಟ್ ಎಷ್ಟು ಅಂದ್ರೆ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಹಾಗೆ ಖಾಲಿ ಇರುವಂತಹ ಹುದ್ದೆಗಳು ಎಷ್ಟಿದೆ ಅಂತ ನೋಡಿದ್ರೆ ಸಾವಿರದ ಏಳ್ನೂರ ತೊಂಬತ್ತೆಂಟು ಸೊ ಸಾವಿರದ ಏಳ್ನೂರ ತೊಂಬತ್ತೆಂಟು ಅನ್ನುವಂಥದ್ದು ಅತ್ಯಂತ ಹೆಚ್ಚಿನ ಒಂದು ಸಂಖ್ಯೆ ಮತ್ತೆ ರಿಟೈರ್ಮೆಂಟ್ ಆಗ್ತಾ ಹಾಗೆ ಈ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಅಥವಾ ಈ ಹುದ್ದೆಗಳಿಗೆ ನೇಮಕಾತಿಯನ್ನ ಪದೇ ಪದೇ ರಿಪೀಟೆಡ್ ಆಗಿ ನಡೆಸ್ತಾನೆ ಇರ್ತಾರೆ ಹಾಗಾಗಿ ಈ ಉದ್ಯೋಗ ಸರ್ಕಾರಿ ಉದ್ಯೋಗ ಅವಕಾಶ ನಿಮ್ಮೆಲ್ಲರೂ ಕೂಡ ಹೆಚ್ಚಿನ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ ನಾನಾದ್ರೂ ಭಾವಿಸ್ಕೊಳ್ತೀನಿ ಸರ್ಕಾರಿ ಹುದ್ದೆಗೆ ಜಾಯಿನ್ ಆಗಬೇಕು ಅಂತ ಇರ್ತಾರೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಅಥವಾ ಬಹಳ ಸುಲಭವಾಗಿ ಒಂದು ಸರ್ಕಾರಿ ಸೇವೆಗೆ ಸೇರುವಂತ ಒಂದು ಅವಕಾಶ ಈ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಅಂತ ಹೇಳಬಹುದು ಈ ಸ್ಲೈಡ್ ಅನ್ನ ಸ್ವಲ್ಪ ಗಮನ ಇಟ್ಟು ನೋಡಿ ಏನಿದು ಅಂತಂದ್ರೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಹಿತಿ ಪ್ರಕಾರ ಕಂದಾಯ ಇಲಾಖೆಯ ಸಚಿವರೇ ವಿಧಾನಸಭೆ ವಿಧಾನ ಪರಿಷತ್ತಿನ ಒಂದು ಕಲಾಪದಲ್ಲಿ ಇಲಾಖೆಯಿಂದ ಅಧಿಕೃತವಾಗಿ ನೀಡಿರುವಂತಹ ಮಾಹಿತಿಯ ಪ್ರಕಾರ ಲೇಟೆಸ್ಟ್ ಇನ್ಫಾರ್ಮೇಶನ್ ಏನಿದು ಅಂದರೆ ಟೋಟಲ್ ಮಂಜೂರಾದ ಹುದ್ದೆಗಳು ಎಷ್ಟಿದ್ದಾವೆ ಮತ್ತೆ ಖಾಲಿ ಹುದ್ದೆಗಳು ಎಷ್ಟಿದ್ದಾವೆ ನೀವು ಗಮನಿಸಬಹುದು ಇಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಒಟ್ಟು ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಹುದ್ದೆಗಳು ಮಂಜೂರಾಗಿದ್ದಾವೆ ಅದರಲ್ಲಿ ಈಗ ಖಾಲಿ ಇರುವಂತದ್ದು ಹಾಲಿ ಖಾಲಿ ಇರುವಂತದ್ದು ಸಾವಿರದ ಏಳ್ನೂರ ತೊಂಬತ್ತೆಂಟು ಹುದ್ದೆಗಳು ಖಾಲಿ ಇದ್ದಾವೆ ಇಲ್ಲಿ ಹೊಸ ಜಿಲ್ಲೆ ಒಂದು ಇನ್ಕ್ಲೂಡ್ ಆಗಿಲ್ಲ ಅದು ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಜಿಲ್ಲೆ ಅಂತ ಹೇಳ್ಬಿಟ್ಟು ನಿಮ್ ಎಲ್ಲರಿಗೂ ಗೊತ್ತಿದೆ ಅದು ಜನರಲ್ ನಾಲೆಡ್ಜ್ ಕೂಡ ಈ ಪ್ರಶ್ನೆ ಕೇಳ್ತಾರೆ ಬಳ್ಳಾರಿ ಜಿಲ್ಲೆಯನ್ನ ವಿಭಜಿಸಿ ಮೂವತ್ತೊಂದನೇ ಜಿಲ್ಲೆಯನ್ನ ಅಧಿಕೃತವಾಗಿ ಕರ್ನಾಟಕದಲ್ಲಿ ಮಾನ್ಯತೆಯನ್ನ ನೀಡಿ ಜಿಲ್ಲಾ ಮಾನ್ಯತೆಯನ್ನ ನೀಡಿ ವಿಜಯ ಕರ್ನಾಟಕ ವಿಜಯ ವಿಜಯ ಕನ್ನಡ ಜಿಲ್ಲೆ ಅಂತ ಹೇಳ್ಬಿಟ್ಟು ಅದನ್ನ ವಿಜಯನಗರ ಜಿಲ್ಲೆ ಅಂತ ಅದನ್ನ ಮಾಡಿದ್ದಾರೆ ನೀವು ಬಲಭಾಗದಲ್ಲಿ ಗಮನಿಸಬಹುದು ಹಾಲಿ ಹತ್ತು ಜಿಲ್ಲೆಗಳಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಉಡುಪಿ ರಾಮನಗರ ಚಿತ್ರದುರ್ಗ ಶಿವಮೊಗ್ಗ ಹಾಸನ ಮಂಡ್ಯ ರಾಯಚೂರು ಮತ್ತು ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ವಿ ಪೋಸ್ಟ್ ಅಂದ್ರೆ ಗ್ರಾಮ ಲೆಕ್ಕಿಗ ಹುದ್ದೆಗಳನ್ನ ತೆಗೆದುಕೊಳ್ಬೇಕು ನಮ್ಗೆ ಅನುಮತಿ ನೀಡಿ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಪ್ರಸ್ತಾವನೆ ಅಂದ್ರೆ ಪ್ರಪೋಸಲ್ ನ ಕಳಿಸಿ ಅವರು ಇಲಾಖೆಯವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಧಿಕೃತವಾಗಿ ಅನುಮತಿಯನ್ನು ನೀಡಿರುವಂತಹ ವಿವರಗಳು ಸೊ ಇಲ್ಲಿ ಜಿಲ್ಲೆಯ ಎದುರುಗಡೆ ಹುದ್ದೆಗಳ ಸಂಖ್ಯೆ ಖಾಲಿ ಎಷ್ಟಿದೆ ಅಂತ ನೀವು ಎಲ್ಲರೂ ಗಮನಿಸಬಹುದು ಇಷ್ಟು ಹುದ್ದೆಗಳಿಗೆ ಈಗ ನೇಮಕಾತಿ ಪ್ರಕ್ರಿಯೆಯನ್ನ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಸರ್ಕಾರನೇ ನೀಡಿದೆ ನೀವು ಡೇಟ್ ಕೂಡ ನೋಡಬಹುದು ಅಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಇಪ್ಪತ್ತೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ಸಹಿಯನ್ನ ಮಾಡಿರ್ತಾರೆ ಹಾಗಾಗಿ ಸದ್ಯದಲ್ಲಿ ಇಲ್ಲಿ ಹತ್ತು ಜಿಲ್ಲೆಗಳೇನಿದೆ ಈ ಹತ್ತು ಜಿಲ್ಲೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನೋಟಿಫಿಕೇಶನ್ ಅನ್ನ ಹೊರಡಿಸ್ತಾರೆ ಹಾಗಾಗಿ ನಿಮ್ಮೆಲ್ರಿಗೂ ಇದೊಂದು ಸುವರ್ಣ ಅವಕಾಶ ಗ್ರಾಮಾಲಿಕ ಹುದ್ದೆಗೆ ಅಥವಾ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಸರ್ಕಾರಿ ಹುದ್ದೆಯನ್ನ ಪಡೆದುಕೊಳ್ಳಲಿಕ್ಕೆ ಸೊ ನೀವೆಲ್ಲರೂ ಕೂಡ ಆಯಾ ಜಿಲ್ಲೆಯ ವೆಬ್ಸೈಟ್ ಅನ್ನ ಜಿಲ್ಲಾ ವೆಬ್ಸೈಟ್ ಅನ್ನ ಗಮನಿಸೋದ್ರ ಮುಖಾಂತರ ನೋಟಿಫಿಕೇಶನ್ ನೋಡಿ ನೀವೆಲ್ರೂ ಕೂಡ ಅಪ್ಲಿಕೇಶನ್ ಹಾಕಿ ಅಂತ ನಾನು ಹೇಳ್ತಾ ಇದ್ದೇನೆ ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂತಂದ್ರೆ ನೀವ್ ಯಾವ್ದಾದ್ರು ಒಂದು ಸರ್ಕಾರಿ ಹುದ್ದೆ ಇದೆ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಹುದ್ದೆ ಇದೆ ಅಂದ ತಕ್ಷಣ ಮೊದಲು ಅಭ್ಯರ್ಥಿಗಳು ಕೇಳೋದು ಸಂಬಳ ಎಷ್ಟಿರುತ್ತೆ ಇಲ್ಲಿ ಈ ಸರ್ಕಾರಿ ಹುದ್ದೆ ಗ್ರಾಮ ಲೆಕ್ಕಿಗ ಹುದ್ದೆಗೆ ಸಂಬಳ ಎಷ್ಟಿರುತ್ತೆ ಅಂತಂದ್ರೆ ನಿಮ್ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ಬೇಸಿಕ್ ಮೂಲ ವೇತನ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರ ರೂಪಾಯಿಗಳು ಅಂದ್ರೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ನೀವು ಜಾಯ್ನ್ ಆದ್ರೆ ಮೊದಲನೇ ತಿಂಗಳ ಸಂಬಳ ನಿಮ್ಗೆ ಹತ್ತಿರ ಹತ್ತಿರ ಮೂವತ್ತರಿಂದ ಮೂವತ್ತೈದು ಸಾವಿರದ ತನಕ ಬರುತ್ತೆ ಹೇಗೆ ಅಂದ್ರೆ ಮೂಲ ವೇತನಕ್ಕೆ ಡಿ ಎ ಎಚ್ ಆರ್ ಎ ಮತ್ತೆ ಇತರೆ ಭತ್ಯೆಗಳು ಸೇರ್ಕೊಳ್ಳೋದ್ರಿಂದ ನಿಮ್ಗೆ ಮೂವತ್ತರಿಂದ ಮೂವತ್ತೈದು ಸಾವಿರದ ರೂಪಾಯಿಗಳ ತನಕ ನಿಮ್ಗೆ ಮೊದಲ ತಿಂಗಳ ಸಂಬಳ ಬರುತ್ತೆ ನಂತರ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಬರುತ್ತೆ ಮೂಲ ವೇತನ ನಲವತ್ತೆರಡು ಸಾವಿರ ರೂಪಾಯಿಗಳ ತನಕ ತಲುಪುತ್ತೆ ಹಾಗಾಗಿ ಅತ್ಯುತ್ತಮವಾದ ಸಂಬಳ ಇದಿದೆ ಯಾಕೆಂದ್ರೆ ಯಾವುದೇ ಖಾಸಗಿ ಕ್ಷೇತ್ರದಲ್ಲಿ ಇವತ್ತು ಎಂಥ ಡಿಗ್ರಿ ಹೋಲ್ಡ್ರು ಎಷ್ಟೇ ಪ್ರತಿಭಾವಂತರು ಹೋದ್ರು ಕೂಡ ಅವ್ರಿಗೆ ಐದು ಸಾವಿರದಿಂದ ಹತ್ತು ಸಾವಿರ ಇಲ್ಲ ಹದಿನೈದು ಸಾವಿರ ಅದಕ್ಕಿಂತ ಹೆಚ್ಚಿಗೆ ಯಾವುದೇ ಒಂದು ಸಂಬಳ ಕೊಡ್ತಾ ಇಲ್ಲ ಖಾಸಗಿ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಮೂವತ್ತೈದು ಸಾವಿರ ರೂಪಾಯಿ ಅದು ಸರ್ಕಾರಿ ಹುದ್ದೆ ಅನ್ನುವಂಥದ್ದು ತುಂಬಾ ದೊಡ್ಡ ಅವಕಾಶ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಗ್ರಾಮ ಲೆಕ್ಕಿಗ ಹುದ್ದೆ ಈ ಗ್ರಾಮ ಲೆಕ್ಕಿಗ ಹುದ್ದೆಗೆ ವಿಲೇಜ್ ಅಕೌಂಟೆಂಟ್ಗೆ ಏನು ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಡ್ಯೂಟೀಸ್ ಏನು ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಇದ್ರ ಬಗ್ಗೆ ಅಗತ್ಯವಾದಂತಹ ಒಂದು ವಿಚಾರ ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ ನಾವು ನೋಡೋದಾದ್ರೆ ಈ ವಿಲೇಜ್ ಅಕೌಂಟೆಂಟ್ ಅಂತ ಏನ್ ಕರಿತೀವಿ ಇದನ್ನ ಹಲವಾರು ಹಳ್ಳಿಗಳನ್ನ ಸೇರಿಸಿ ಇಷ್ಟು ಹಳ್ಳಿಗಳಿಗೆ ಒಬ್ರು ಅಂತ ನೇಮಿಸಿರ್ತಾರೆ ಇವರು ಕರ್ನಾಟಕ ಭೂ ಕಂದಾಯ ಇಲಾಖೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಥವಾ ಅದರ ಅಡಿನಲ್ಲಿ ಅಥವಾ ಪ್ರಸ್ತುತ ಜಾರಿಯಲ್ಲಿರುವಂತಹ ಯಾವುದೇ ಕಾನೂನಿನ ಅಡಿಯಲ್ಲಿ ಸೂಚಿಸಲಾದಂತಹ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ ಅಂದ್ರೆ ಇವರು ಸರ್ಕಾರ ಸೂಚಿಸದಂತೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಹೇಳಿದಂತೆ ಸರ್ಕಾರದ ಎಲ್ಲ ರಿಜಿಸ್ಟರ್ಗಳು ಇವರ ಬಳಿನೇ ಇರುತ್ತೆ ಯಾವುದೇ ಹೈಯರ್ ಆಫೀಸರ್ ಒಂದು ವಿಲೇಜ್ಗೂ ಒಂದು ತಾಲೂಕುಗೂ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಅಗತ್ಯ ಮಾಹಿತಿಗಳನ್ನ ಅಗತ್ಯವಾದಂತಹ ಸರ್ಕಾರಿ ದಾಖಲೆಗಳನ್ನ ಸಿದ್ಧಪಡಿಸಿ ಒದಗಿಸಿಕೊಡುವಂಥದ್ದು ಯಾರ ಜವಾಬ್ದಾರಿ ಅಂದರೆ ವಿಲೇಜ್ ಅಕೌಂಟೆಂಟು ಮತ್ತೆ ಸಾರ್ವಜನಿಕರಿಗೆ ಅಗತ್ಯ ಇರುವಂತಹ ಸೂಚನೆಗಳನ್ನ ಅಥವಾ ಯಾವುದೇ ರೀತಿಯ ಮಹಜರಗಳನ್ನ ಅಥವಾ ರಿಪೋರ್ಟ್ಗಳನ್ನ ಮಾಡುವಂಥದ್ದು ಇವೆಲ್ಲ ಜವಾಬ್ದಾರಿ ಯಾರ್ದು ಅಂತಂದ್ರೆ ಅದು ಗ್ರಾಮ ಲೆಕ್ಕಿಗೂ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ಹೇಳಬಹುದು ಮತ್ತೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಈ ಗ್ರಾಮ ಲಿಖೆಗೆ ಹುದ್ದೆಗೆ ಜವಾಬ್ದಾರಿಗಳು ಏನಿರುತ್ತೆ ಅಂದ್ರೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಇವ್ರನ್ನ ನೇಮಕಾತಿ ಮಾಡಿಕೊಳ್ಳುವಂಥದ್ದು ತಮ್ಮ ಗೆ ನೇಮಕಾತಿ ಮಾಡಿದ ಮಾತೃ ಇಲಾಖೆ ಕೆಲಸಗಳ ಜೊತೆನಲ್ಲಿ ಸರ್ಕಾರದ ಇತರ ಕೆಲಸಗಳ ಇಲಾಖೆಗಳ ಕೆಲಸಗಳನ್ನ ಕೂಡ ಮಾಡಬೇಕಾಗುತ್ತೆ ಅಂದ್ರೆ ಪ್ರಸ್ತುತ ಸರ್ಕಾರ ಇತರ ಇಲಾಖೆಗಳಿಂದ ಕೃಷಿ ಇಲಾಖೆ ಇರಬಹುದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು ಆರೋಗ್ಯ ಇಲಾಖೆ ಇರಬಹುದು ಒಂದು ಕೋವಿಡ್ ಕೇರ್ ಜವಾಬ್ದಾರಿ ಇರಬಹುದು ಬಹಳ ಮುಖ್ಯವಾಗಿ ಚುನಾವಣೆಗಳನ್ನ ನಡೆಸುವಾಗ ಪ್ರಾಕೃತಿಕ ವಿಪತ್ತು ಸಂಭವಿಸಿದಾಗ ಬರ ಪರಿಹಾರ ನಷ್ಟ ಪರಿಹಾರವನ್ನ ನೀಡಬೇಕಾದಂತಾಗ ಪರಿಶೀಲನೆ ಮಾಡ್ಲಿಕ್ಕೆ ಅಥವಾ ನೆರೆ ಭೂಕಂಪ ಪ್ರಾಕೃತಿಕ ವಿಪತ್ತುಗಳು ಸಂಭವಿಸಿದಾಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸರ್ಕಾರ ಸಾರ್ವಜನಿಕರಿಗೆ ಈ ಗ್ರಾಮ ಲೆಕ್ಕಗರ ಸೇವೆಯನ್ನ ಬಳಸ್ಕೊಂಡು ಸವಲತ್ತುಗಳನ್ನ ಸಾರ್ವಜನಿಕರಿಗೆ ನೀಡುತ್ತೆ ಅಂತ ಹೇಳ್ಬಹುದು ಬಹಳ ಮುಖ್ಯವಾಗಿ ಪ್ರಮೋಷನ್ ನೀಡುವ ಸಲುವಾಗಿ ಮಾತ್ರನೇ ಇದು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆ ಮತ್ತು ಗ್ರಾಮಾಲಕ್ಕಿ ಹುದ್ದೆಗಳನ್ನ ಪ್ರಮೋಷನ್ ನೀಡುವ ಉದ್ದೇಶಕ್ಕೆ ಮಾತ್ರ ಮರ್ಜು ಮಾಡಲಾಗಿದೆ ಉಳಿದಂತೆ ನೇಮಕಾತಿಯ ಸ್ವರೂಪ ಎರಡಕ್ಕೂ ಬೇರೆ ಬೇರೆ ಆಗಿರುತ್ತೆ ಮತ್ತು ಹಲವಾರು ವರ್ಷಗಳಿಂದ ಈ ಕಂದಾಯ ಇಲಾಖೆಯ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದಾವೆ ಸೊ ಹಾಗಾಗಿ ಕಂದಾಯ ವಸೂಲಿ ಮಾಡೋದ್ರ ಜೊತೆ ಜೊತೆನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನಗತೆಯ ಸ್ಥಿತಿಗತಿಗಳ ಸುಧಾರಣೆಯನ್ನು ಮಾಡಲಿಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸುತ್ತೆ ಹಾಗಾಗಿ ಸರ್ಕಾರಿ ಸೇವೆಗಳನ್ನ ಜನರಿಗೆ ತಲುಪಿಸ್ಲಿಕ್ಕೆ ಅರ್ಹರು ಯಾರಿದ್ದಾರೆ ಫಲಾನುಭವಿಗಳನ್ನ ಗುರುತಿಸೋದು ಮತ್ತೆ ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತುಗಳನ್ನ ತಲುಪಿಸುವಂಥದ್ದು ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ದುರ್ಬಲ ಅಸಹಾಯಕ ಬಡ ಜನರು ಯಾರಿರ್ತಾರೆ ಅವರಿಗೆ ಸರ್ಕಾರಿ ಸೇವೆಗಳು ಲಭ್ಯ ಆಗ್ಬೇಕಾಗಿರುತ್ತೆ ಸವಲತ್ತುಗಳು ಲಭ್ಯ ಆಗ್ಬೇಕಾಗಿರುತ್ತೆ ಈ ನಿಟ್ಟಿನಲ್ಲಿ ವಿಲೇಜ್ ಅಕೌಂಟೆಂಟ್ ಗಳು ಬಹಳ ಪ್ರಮುಖವಾದ ಒಂದು ಜವಾಬ್ದಾರಿಯನ್ನ ಪಾತ್ರವನ್ನ ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲ ಈಗ ಬಹಳ ಮುಖ್ಯವಾಗಿ ಈ ಗ್ರಾಮ ಲೆಕ್ಕಿಗ ಹುದ್ದೆಗೆ ವಿದ್ಯಾರ್ಹತೆ ಏನಿರ್ಬೇಕು ಕ್ವಾಲಿಫಿಕೇಶನ್ ಏನಿರ್ಬೇಕು ಅಂತ ಸ್ನೇಹಿತರೆ ಪಿಯು ಸಿ ಶಿಕ್ಷಣ ಪಡೆದು ಅಂದ್ರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆದಂತಹ ಎಲ್ಲಾ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅರ್ಹರಿರ್ತಾರೆ ಸರ್ ಪಿ ಯು ಸಿ ಯಾವ್ದ್ರಲ್ಲಿ ಪಡ್ಕೊಂಡಿರ್ಬೇಕು ಆರ್ಟ್ಸ್ ಅಲ್ಲ ಕಾಮರ್ಸ್ ಅಲ್ಲ ಅಥವಾ ಸೈನ್ಸ್ ಅಲ್ಲ ಆರ್ಟ್ಸ್ ಸರ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಈ ವಿಚಾರದಲ್ಲಿ ಈ ವಿಷಯಗಳಲ್ಲಿ ಯಾರು ಪಿ ಯು ಸಿ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಅವ್ರ ಎಲ್ರು ಕೂಡ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅರ್ಹರಿರ್ತಾರೆ ಸೊ ಪಿ ಯು ಸಿ ಪಾಸ್ ಆಗಿರುವಂತದ್ದು ಬಹಳ ಒಂದು ಸುಲಭವಾದಂತ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳ್ಬಹುದು ಸೊ ಹಾಗಾಗಿ ಪಿ ಯು ಸಿ ಶಿಕ್ಷಣ ಯಾರೆಲ್ಲ ಪಡ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಸಲ್ಲಿಸ್ಲಿಕ್ಕೆ ಅರ್ಹರಿರ್ತಾರೆ ಅಂತ ತಿಳ್ಕೊಳ್ಬಹುದು ಈಗ ಬಹಳ ಮುಖ್ಯವಾಗಿ ಈ ಗ್ರಾಮ ಲೆಕ್ಕಿಗೆ ಹುದ್ದೆಗೆ ಏಜ್ ಲಿಮಿಟ್ ಎಷ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ವಿ ಎ ಪೋಸ್ಟ್ಗೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ತುಂಬಿರ್ಬೇಕು ಪಿ ಯು ಸಿ ಪಾಸ್ ಆಗಿದ್ರೆ ಅಂದ್ರೆ ಏಯ್ಟೀನ್ ಇಯರ್ಸ್ ತುಂಬಿರುತ್ತೆ ಸೊ ಹಾಗಾಗಿ ಮಿನಿಮಮ್ ಏಯ್ಟೀನ್ ಇಯರ್ಸ್ ತುಂಬಿರ್ಬೇಕು ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಗರಿಷ್ಠ ಮ್ಯಾಕ್ಸಿಮಮ್ ಎಷ್ಟು ಏಜ್ ಅಂತಂದ್ರೆ ಮೂವತ್ತೈದು ವರ್ಷ ಮಾತ್ರ ಸೊ ಹದಿನೆಂಟರಿಂದ ಮೂವತ್ತೈದು ವರ್ಷಗಳ ಒಳಗಡೆ ಇರಬೇಕು ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಇದೆಯಾ ಕೆಲವರಿಗೆ ಅಂತ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಮತ್ತೆ ಕ್ಯಾಟಗರಿ ಒನ್ ಈ ಕ್ಯಾಂಡಿಡೇಟ್ಸ್ಗಳಿಗೆ ಗಳಿಗೆ ಐದು ವರ್ಷದ ರಿಯಾಯಿತಿಯನ್ನ ನೀಡಲಾಗಿರುತ್ತೆ ಹಾಗೆ ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗಿರುತ್ತೆ ಅದಕ್ಕೆ ಅಗತ್ಯವಾದಂತಹ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ಸೊ ಇದು ಏಜ್ ಲಿಮಿಟ್ ಬಗ್ಗೆ ಮತ್ತೆ ಬಹಳ ಮುಖ್ಯವಾದದ್ದು ಈ ಗ್ರಾಮಾಲಕ್ಕ ಹುದ್ದೆಗೆ ನೇಮಕಾತಿಯನ್ನ ಯಾರು ನಡೆಸ್ತಾರೆ ರೆಕ್ರೂಟ್ಮೆಂಟ್ ಏಜೆನ್ಸಿ ಯಾರು ಇದೇ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ರೆಕ್ರೂಟ್ಮೆಂಟ್ ಏಜೆನ್ಸಿ ಯಾರು ಅಂತ ತಿಳ್ಕೊಳ್ಬೇಕು ರೆಕ್ರೂಟ್ಮೆಂಟ್ ಏಜೆನ್ಸಿ ಅಂದ ತಕ್ಷಣ ನಮ್ಗೆ ನಮಗೆ ಜ್ಞಾಪಕ ಬರೋದು ಕೆಪಿ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ ಕೇಂದ್ರ ಲೋಕಸೇವಾ ಆಯೋಗ ಯು ಸಿ ಅಥವಾ ಕೆಇ ಈಗ ಹೊಸದಾಗಿ ಬಂದಿರುವಂತ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಯಾರು ನ ಕಂಡಕ್ಟ್ ಮಾಡ್ತಾರೆ ಯಾರು ನೇಮಕಾತಿನ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಸ್ನೇಹಿತರ ಇವರು ಯಾರು ನಡೆಸೋದಿಲ್ಲ ಹಾಗಾದ್ರೆ ನೇಮಕಾತಿ ನಡೆಸೋರು ಯಾರು ರಿಕ್ರೂಟ್ಮೆಂಟ್ ಏಜೆನ್ಸಿ ಯಾರು ಅಂತಂದ್ರೆ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗ ಹುದ್ದೆ ನೇಮಕಾತಿಗೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಡಿಸ್ಟ್ರಿಕ್ಟ್ ಕಮಿಷನರ್ಗೆ ಸಂಪೂರ್ಣವಾದಂತ ಅಧಿಕಾರ ಇರುತ್ತೆ ನೋಟಿಫಿಕೇಶನ್ ಹೊರಡಿಸೋರು ಅವರು ನೇಮಕಾತಿ ಪ್ರಕ್ರಿಯೆ ನಡೆಸೋರು ಅವರು ಹಾಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋರು ಅವರು ವೆರಿಫಿಕೇಶನ್ ಮಾಡೋಕೆ ಕೂಡ ಜಿಲ್ಲಾಧಿಕಾರಿಗಳೇ ಸಂಪೂರ್ಣ ಅಧಿಕಾರ ಇರುತ್ತೆ ಅಂತ ಹೇಳ್ಬಿಟ್ಟು ಬಹಳ ಮುಖ್ಯವಾದ ಪ್ರಶ್ನೆ ಕರ್ನಾಟಕ ಸರ್ಕಾರದ ಯಾವ ನಿಯಮಾವಳಿ ಪ್ರಕಾರ ಈ ವಿ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ಅಂತ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ ಒಂದು ಸಾವಿರದ ಎಪ್ಪತ್ತೆಂಟು ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತು ಅದರಲ್ಲಿ ಹದಿನಾಲ್ಕನೇ ನಿಯಮದ ಪ್ರಕಾರ ಇದಲ್ಲದೆ ಕರ್ನಾಟಕ ಸಾಮಾನ್ಯ ಸೇವೆಗಳು ರೆವಿನ್ಯೂ ಸಬೋರ್ಡಿನೇಟ್ ಬ್ರಾಂಚ್ ಅಥವಾ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಎಂಟು ಈ ನಿಯಮಾವಳಿ ಪ್ರಕಾರ ಈ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಈ ಗ್ರಾಮ ಲೆಕ್ಕ ಹುದ್ದೆಗಳ ನೇಮಕಾತಿ ನಡೆಯುತ್ತೆ ಅಂತ ಹೇಳ್ಬಹುದು ಈ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ನೇಮಕಾತಿ ನಿಯಮಗಳು ಏನೇನಿದೆ ಅಂತ ನಾವು ನೋಡೋದಾದ್ರೆ ಮೊದಲೇ ಈಗ ತಾನೆ ನಾನು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಯಾರು ಅಪ್ಲಿಕೇಶನ್ ಸಲ್ಲಿಸ್ತಿರೋ ಅಭ್ಯರ್ಥಿಗಳು ಅವರು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಅವ್ರ ಸ್ಟೇಟ್ ಸಿಲೆಬಸ್ ಅಲ್ಲಾದ್ರೂ ಓದಿರ್ಲಿ ಸಿ ಬಿ ಸಿನಾದ್ರೂ ಓದಿರ್ಲಿ ಅಥವಾ ಐ ಸಿ ಸಿ ಯಾವ್ದಾದ್ರೂ ಒಂದು ನೀವು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ರೆ ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ಸೈನ್ಸ್ ಆಗಲಿ ಯಾವ್ದಾರ ವಿಚಾರ ವಿಷಯದಲ್ಲಿ ನೀವು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ರೆ ನೀವು ಈ ಕೆಲಸಕ್ಕೆ ಈ ಹುದ್ದೆಗೆ ಅಪ್ಲಿಕೇಶನ್ ಸಲ್ಲಿಸಬಹುದು ಮತ್ತೆ ಆಯಾ ಜಿಲ್ಲೆಗಳಲ್ಲಿ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಸ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ಖಾಲಿ ಹುದ್ದೆಗಳ ಎದುರಾಗಿ ಅಂದ್ರೆ ಹತ್ತು ಜನ ರಿಟೈರ್ಡ್ ಆಗ್ತಾರೆ ಅಂದ್ರೆ ಹತ್ತು ಜನ ಹೊಸ ರೆಕ್ರೂಟ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸೊ ನೇರ ನೇಮಕಾತಿ ಡೈರೆಕ್ಟ್ ರೆಕ್ರೂಟ್ಮೆಂಟ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಬಹಳ ಮುಖ್ಯವಾಗಿ ಸರ್ಕಾರದ ಮೀಸಲಾತಿ ಅನ್ವಯಗಳು ರಿಸರ್ವೇಶನ್ ಅಂತ ಏನಿದೆ ರಿಸರ್ವೇಶನ್ ಪಾಲಿಸಿ ಅಂತ ಏನಿದೆ ಸರ್ಕಾರದ್ದು ನೇಮಕಾತಿ ಸಂದರ್ಭದಲ್ಲಿ ಇ ವಿ ಎ ಪೋಸ್ಟ್ ನೇಮಕಾತಿ ಕೂಡ ಅನ್ವಯ ಆಗುತ್ತೆ ಮತ್ತೆ ಬಹಳ ಮುಖ್ಯವಾಗಿ ಸಂತೋಷ ಪಡೋ ವಿಚಾರ ಏನು ಅಂತಂದ್ರೆ ನೀವೆಲ್ರು ಈ ಹುದ್ದೆಯನ್ನ ಭರ್ತಿ ಮಾಡೋದಿಕ್ಕೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರುವುದಿಲ್ಲ ನೇರ ನೇಮಕಾತಿ ಎಕ್ಸಾಮೆ ಇಲ್ಲ ಅಂದ ತಕ್ಷಣ ಹಂಗಾರೆ ಅಪ್ಲಿಕೇಶನ್ ಹಾಕಿದ್ರೆ ಸಾಕ ಸರ್ ಎಸ್ ಅಪ್ಲಿಕೇಶನ್ ಹಾಕೋದು ಮಾತ್ರ ನಿಮ್ ಜವಾಬ್ದಾರಿ ಅಗತ್ಯ ದಾಖಲೆಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಅಪ್ಲಿಕೇಶನ್ ಹಾಕ್ಬೇಕು ಮೆರಿಟ್ ಲಿಸ್ಟ್ ನ ಮಾಡ್ತಾರೆ ಅನೌನ್ಸ್ ಮಾಡ್ತಾರೆ ಆನಂತರ ನಿಮಗೆ ಕೆಲಸವನ್ನ ಕೊಡ್ತಾರೆ ನೋಡಿ ನೇಮಕಾತಿ ನಿಯಮಗಳು ಇನ್ನೇನಿದೆ ಅಂತ ನೋಡೋದಾದ್ರೆ ಕೇವಲ ಅರ್ಹತೆ ಆಧಾರದ ಮೇಲೆ ಮತ್ತು ಮೀಸಲಾತಿ ಅನುಸಾರ ನೇಮಕಾತಿ ಪಾರದರ್ಶಕ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ ಎಲ್ಲೇನೋ ಹೈಡೌಟ್ಸ್ ಇಲ್ಲ ಯಾರಾರ್ಗೂ ಒಳಗೆ ಕೆಲಸ ಕೊಟ್ಬಿಡ್ತಾರೆ ಆ ತರದ್ ಯಾವುದು ಇಲ್ಲ ಅದನ್ನ ಯಾರು ಹೇಳಿದ್ರು ನಂಬಬೇಡಿ ಈ ಮೆರಿಟ್ ಪಟ್ಟಿನ ಹೇಗ್ ಮಾಡ್ತಾರೆ ಸರ್ ಅಂದ್ರೆ ವಿ ಎ ಪೋಸ್ಟ್ಗೆ ಒಂದೊಂದು ಪೋಸ್ಟ್ ಕೂಡ ಹತ್ತು ಜನರನ್ನ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡಿ ಆಯ್ಕೆ ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ ಆಯಾ ಜಿಲ್ಲಾ ಅಲ್ಲೇ ನೀವು ಅದನ್ನ ಗಮನಿಸಬಹುದು ಇದಾದ ನಂತರ ಅದಕ್ಕೆ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸ್ ಏನಿರುತ್ತೆ ಅದರ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ ಅಂದ್ರೆ ನಿಜಕ್ಕೂ ಅವರು ಪಾಸ್ ಆಗಿದ್ದಾರ ಅವ್ರ ಹತ್ರ ಮಾರ್ಕ್ಸ್ ಕಾರ್ಡ್ ಇದೆಯಾ ಅವ್ರಿಗೆ ರಿಸರ್ವೇಶನ್ ಕ್ಲೇಮ್ ಮಾಡಿರೋರಿಗೆ ಅವ್ರ ಹತ್ರ ಜಾತಿ ಸರ್ಟಿಫಿಕೇಟ್ಗಳು ಇದೆಯಾ ಇದೆಲ್ಲದನ್ನ ವೆರಿಫೈ ಮಾಡ್ಲಿಕ್ಕೆ ಅವರು ಕರಿ ಕಾಲ್ ಫಾರ್ ಮಾಡ್ತಾರೆ ಆವಾಗ ಹೋಗಿ ದಾಖಲೆಗಳ ರೆಕಾರ್ಡ್ಸ್ ಗೆ ಹೋಗ್ಬೇಕಾಗುತ್ತೆ ಈ ಪರಿಶೀಲನೆ ಸಂಪೂರ್ಣ ಆದ್ಮೇಲೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ಅಂತ ಹೇಳ್ಬಿಡ್ರಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆ ನಂತರ ಅವರು ಪ್ರಕಟ ಮಾಡ್ತಾರೆ ಒಂದ್ ತಿಳ್ಕೊಳ್ಳಿ ಒನ್ ಟು ಟೆನ್ ಯಾಕೆ ಮಾಡ್ತಾರೆ ಅಂದ್ರೆ ಈಗ ಯಾರೋ ಒಬ್ರು ಅಪ್ಲೈ ಮಾಡಿದ್ರು ಸೆಲೆಕ್ಟ್ ಆದ್ರೂ ಇಟ್ಕೊಳ್ಳಿ ಆದ್ರೆ ಅವ್ರ ಕೆಲಸಕ್ಕೆ ಹೋಗಿ ರಿಪೋರ್ಟ್ ಆಗೋದಿಲ್ಲ ಅವಾಗ ಮತ್ತೆ ಫಾರ್ ಮಾಡೋಕ್ಕಾಗಲ್ಲ ಮತ್ತೆ ನೋಟಿಫಿಕೇಶನ್ ಮತ್ತೆ ಪ್ರಕ್ರಿಯೆ ಎಲ್ಲ ಮಾಡ್ಲಿಕ್ಕಾಗಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅವರು ಅಂದ್ರೆ ನೆಕ್ಸ್ಟ್ ಯಾರು ಇರ್ತಾರೋ ಮೆರಿಟ್ ಲಿಸ್ಟ್ ಅಲ್ಲಿ ಅವ್ರಿಗೆ ಲೆಟರ್ ಹೋಗುತ್ತೆ ಆಫರ್ ಲೆಟರ್ ಹೋಗುತ್ತೆ ಬನ್ನಿ ಅವ್ರು ಬಂದಿಲ್ಲ ಹಂಗಾಗಿ ನಿಮಗೆ ಚಾನ್ಸ್ ಇದೆ ಎರಡನೇ ಸ್ಥಾನದಲ್ಲಿ ಲೀವ್ ಇದ್ದೀರಿ ಬನ್ನಿ ಅಂತ ಹೇಳ್ಬಿಟ್ಟು ಎರಡನೇ ಅವ್ರನ್ನ ಕರೆದು ಅವ್ರಿಗೆ ರಿಪೋರ್ಟ್ ಮಾಡಿಸ್ಕೊಳ್ತಾರೆ ಎರಡನೇನೂ ಹೋಗ್ಲಿಲ್ಲ ಅಂದ್ರೆ ಮೂರ್ನೇನೋ ಮೂರ್ನೇನೂ ಹೋಗ್ಲಿಲ್ಲ ಅಂದ್ರೆ ನಾಲ್ಕನೇ ಅವ್ರಿಗೆ ಕರ್ಸ್ತಾರೆ ಆದ್ರೆ ಅಷ್ಟೆಲ್ಲ ಇರೋದಿಲ್ಲ ಯಾಕೆಂದ್ರೆ ಸರ್ಕಾರಿ ಹುದ್ದೆ ಅಂದ್ರೆ ಯಾರ್ ಬಿಡ್ತಾರೆ ಸೊ ಖಂಡಿತ ಯಾರು ಸೆಲೆಕ್ಟ್ ಆಗಿರ್ತಾರೋ ಅವ್ರು ಹೋಗೇ ಹೋಗ್ತಾರೆ ಒಂದು ವೇಳೆ ನಿಮ್ಮ ದೃಶ್ಯ ಚೆನ್ನಾಗಿದ್ದು ನೀವ್ ಎರಡನೇ ಸ್ಥಾನದಲ್ಲಿ ಇದ್ದು ಮೊದಲೇ ಸ್ಥಾನದಲ್ಲಿ ಹೋಗಿ ರಿಪೋರ್ಟ್ ಆಗಲಿಲ್ಲ ಅಂತಂದ್ರೆ ಖಂಡಿತ ಆ ಚಾನ್ಸ್ ಬರಬಹುದು ಅದಕ್ಕೋಸ್ಕರ ಫಸ್ಟ್ ಬಿಡು ನನಗೆ ಸಿಗುತ್ತೆ ಇರೋದು ಒಂದ್ ಪೋಸ್ಟ್ ಇರೋದ್ ಎರಡು ಪೋಸ್ಟ್ ಅಂತಂದ್ರೆ ಜೀವನದಲ್ಲಿ ಏನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಪೋಸ್ಟ್ ಇದೆಯಾ ನನಗೆ ಅಂತಾನೆ ಅಪ್ಲೈ ಮಾಡ್ಬೇಕು ಫಸ್ಟ್ ನಾವು ಬಹಳ ಮುಖ್ಯವಾಗಿ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ಅರ್ಜಿ ಸಲ್ಲಿಸೋದು ಹೇಗೆ ಹೌ ಟು ಅಪ್ಲೈ ತಿಳ್ಕೊಳ್ಳಿ ಎಲ್ಲ ಸರ್ಕಾರಿ ನೇಮಕಾತಿಗಳು ಈಗ ಆನ್ಲೈನ್ ಆಗಿದ್ದಾವೆ ನೀವು ಇನ್ಶೂರೆನ್ಸ್ ಸೆಕ್ಟರ್ಗೆ ಅಪ್ಲೈ ಮಾಡ್ತೀರಾ ಬ್ಯಾಂಕಿಂಗ್ ಸೆಕ್ಟರ್ಗೆ ಅಪ್ಲೈ ಮಾಡ್ತೀರಾ ಎಜುಕೇಷನ್ ಸೆಕ್ಟರ್ಗೆ ಅಪ್ಲೈ ಮಾಡ್ತೀರಾ ಎಲ್ಲವೂ ಕೂಡ ಆನ್ಲೈನ್ ಪ್ರೋಸೆಸ್ಸಲ್ಲೇ ನಡೆಯುವಂಥದ್ದು ಹಾಗಾಗಿ ನೀವು ಆಯಾ ಜಿಲ್ಲಾ ವೆಬ್ಸೈಟನ್ನು ಗಮನಿಸಿ ಜಿಲ್ಲಾ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಲಿಕ್ಕೆ ಲಿಂಕನ್ನು ಕೊಟ್ಟಿರ್ತಾರೆ ಆ ಲಿಂಕನ್ನು ಅಪ್ಲೈ ಮಾಡಿ ಅಲ್ಲಿ ಈ ಕೇಳಿರುವಂಥ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಮತ್ತೆ ಅರ್ಜಿ ಶುಲ್ ನಿಗದಿತ ಅರ್ಜಿ ಶುಲ್ಕವನ್ನು ಭರ್ತಿ ಮಾಡಿ ನೀವು ಅಲ್ಲೇ ಸಬ್ಮಿಟ್ ಬಟನ್ ಅನ್ನು ಒತ್ತಿದ್ರೆ ಖಂಡಿತ ಯು ಆರ್ ಯು ವಿಲ್ ಬಿಕಮ್ ಎಲಿಜಿಬಲ್ ಸೊ ಆನ್ಲೈನ್ ಅಪ್ಲಿಕೇಶನ್ ನ ಹಾಕಬೇಕು ಸೊ ಹಾಗಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಂದ್ರೆ ಅದು ಕಂಪ್ಯೂಟರ್ ಬಳಕೆ ಗೊತ್ತಿರ್ಬೇಕು ನಿಮಗೆ ಮತ್ತೆ ಬಹಳ ಮುಖ್ಯವಾಗಿ ಈ ಹುದ್ದೆಗೆ ಕಂಪ್ಯೂಟರ್ ಜ್ಞಾನ ಕೂಡ ಅಗತ್ಯ ಇರುತ್ತೆ ಸೊ ನೀವು ಕಂಪ್ಯೂಟರ್ ಯೂಸೇಜ್ ನಲ್ಲಿ ಸ್ವಲ್ಪ ಅಗತ್ಯವಾದ ತರಬೇತಿನ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ಏನು ಅಂತಂದ್ರೆ ಅರ್ಜಿ ಶುಲ್ಕ ಎಷ್ಟು ಅಪ್ಲಿಕೇಶನ್ ಫೀಸ್ ಎಷ್ಟು ಸರ್ ಅಪ್ಲೈ ಮಾಡಲಿಕ್ಕೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆದ್ರೆ ನಾನೂರು ರೂಪಾಯಿ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿಗಳಿಗೆ ಆದರೆ ನೂರು ರೂಪಾಯಿ ಫೀಸ್ ಇರುತ್ತೆ ಇತರೆ ಕೆಟಗರಿ ಅಂದರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಕೆಟಗರಿ ಒನ್ ಇವರಿಗೆಲ್ಲ ಕೇವಲ ಇನ್ನೂರು ರೂಪಾಯಿಗಳು ಇರ್ತವೆ ಇದು ಸದ್ಯಕ್ಕಿರುವಂಥ ಫೀಸ್ ಸ್ಟ್ರಕ್ಚರ್ ನಾನು ಇಲ್ಲಿ ಕೊಟ್ಟಿರುವಂಥದ್ದು ಕ್ಯಾಂಡಿಡೇಟ್ಸ್ಗಳು ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದಿ ಏನಾದರೂ ಬದಲಾವಣೆ ಆಗಿದ್ರೆ ಅದ್ರ ಪ್ರಕಾರ ಫೀಸನ್ನು ನೀವು ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಕರ್ನಾಟಕದಲ್ಲಿ ಟೋಟಲ್ಲು ಎಷ್ಟು ಪೋಸ್ಟ್ ಇದೆ ವಿಲೇಜ್ ಅಕೌಂಟೆಂಟು ಅಂತ ನೋಡೋದಾದ್ರೆ ನಮಗೆ ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ಕ್ಲಾರಿಫೈ ಮಾಡಿದೆ ಟೋಟಲ್ ಸ್ಯಾಂಕ್ಷನ್ ಪೋಸ್ಟ್ ಒಂಬತ್ತು ಸಾವಿರದ ಎಂಟುನೂರ ಮತ್ತೆ ವೇಕೆಂಟ್ ಪೋಸ್ಟ್ ಸಾವಿರದ ಏಳ್ನೂರ ಎಂಬತ್ತ ಒಂಬತ್ತು ಅಂತ ಹೇಳಿ ನೋ ಇಂಪಾರ್ಟೆಂಟ್ ಕ್ವಶನ್ ಸರ್ ಯಾವಾಗ ರೆಕ್ರೂಟ್ಮೆಂಟ್ ನಡೆಯುತ್ತೆ ಅಂತಂದ್ರೆ ನಾನ್ ನಿಮಗೆ ಒಂದು ಸ್ಲೈಡ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದೆ ಈಗ ಆಲ್ರೆಡಿ ಹತ್ತು ಡಿಸ್ಟಿಕ್ ಅಲ್ಲಿ ಒಂದು ಪ್ರಪೋಸಲ್ ನ ಕಳಿಸಿ ಆಯಾ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಅನುಮತಿಯನ್ನ ಪಡ್ಕೊಂಡಿದ್ದಾರೆ ಅವ್ರು ಸದ್ಯದಲ್ಲೇ ಅದ್ರ ಬಗ್ಗೆ ನೋಟಿಫಿಕೇಶನ್ ನ ಹೊರಡಿಸ್ತಾರೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ನೀವೇನು ಮಾಡ್ಬೇಕೀಗ ನಿಮ್ಗೆ ಯಾವ ಜಿಲ್ಲೆಯಲ್ಲಿ ಹುದ್ದೆಗಳ ಅಗತ್ಯ ಇದೆ ನ್ಯೂಸ್ ಪೇಪರ್ನ ಓದಬೇಕು ಮ್ಯಾಗಝೈನ್ಸ್ಗಳನ್ನ ಓದಬೇಕು ಗೌರ್ಮೆಂಟ್ ಜಾಬ್ ಅಲರ್ಟ್ಗಳ ಬಗ್ಗೆ ನೀವು ಎಚ್ಚರದಿಂದ ಇರಬೇಕು ಯಾವಾಗ ನೇಮಕಾತಿ ನಡೀತಿದೆ ಅಂತ ಹೇಳ್ತಾರೆ ಆವಾಗ ಆಯಾ ಜಿಲ್ಲೆಯ ವೆಬ್ಸೈಟ್ಗಳನ್ನು ಗಮನಿಸಿ ಎಷ್ಟು ಹುದ್ದೆಗಳಿದೆ ಅದು ನನಗೆ ಅಪ್ಲೈ ಆಗುತ್ತಾ ರಿಸರ್ವೇಷನ್ ಅಲ್ಲಿ ನನಗೆ ಯಾವ್ದನ್ನಾದ್ರೂ ಅವಕಾಶ ಇದೆಯಾ ಹೇಗೆ ಅಂತ ತಿಳ್ಕೊಂಡು ನೀವು ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಈಗಲಿಂದಾನೆ ಎಜುಕೇಶನ್ ಕ್ವಾಲಿಫಿಕೇಶನ್ಸು ಅಥವಾ ನಿಮಗೆ ಅಗತ್ಯವಾದ ದಾಖಲೆಗಳನ್ನು ಸಿದ್ಧಪಡಿಸಿ ಇಟ್ಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ ಸದ್ಯದಲ್ಲೇ ಬಹಳ ಸಮೀಪದಲ್ಲೇ ಇದಕ್ಕೆ ರೆಕ್ರೂಟ್ಮೆಂಟ್ಗೆ ಕಾಲ್ ಮಾಡ್ತಾರೆ ಸೊ ನೋಟಿಫಿಕೇಶನ್ ಬಂದ ತಕ್ಷಣ ನೀವು ಲಾಸ್ಟ್ ಡೇಟ್ ತನಕ ಕಾಯಬೇಡಿ ತಕ್ಷಣ ಅದಕ್ಕೆ ಅಪ್ಲೈ ಮಾಡಿ ಸರ್ ಈ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ನಡೆಸುವಂತ ಸಾಧ್ಯತೆ ಇದೆಯಾ ಭವಿಷ್ಯದಲ್ಲಿ ಈ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ನ ಹೇಗೆ ಭರ್ತಿ ನಡೆಯಬಹುದು ಅಂತ ಆಸ್ ಆನ್ ಟುಡೇ ಇವತ್ತಿನ ದಿನಕ್ಕೆ ಹೇಳೋದಾದ್ರೆ ಇದಕ್ಕೆ ಯಾವುದೇ ಕೌಂಟರ್ ಎಕ್ಸಾಮಿನೇಷನ್ಸ್ ಇಲ್ಲ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು ಡೈರೆಕ್ಟ್ ರಿಕ್ರೂಟ್ಮೆಂಟ್ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಮೆರಿಟ್ ಲಿಸ್ಟ್ನ ಮಾಡಿ ಒನ್ ಟು ಟೆನ್ ನ ಕರೆದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಫೈನಲ್ ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ ರಿಪೋರ್ಟ್ ನ ಗವರ್ಮೆಂಟ್ ಜಾಬ್ಗೆ ರಿಪೋರ್ಟ್ ನ ಮಾಡಿಸ್ಕೊಳ್ತಾರೆ ಇದು ಈಗಿರುವಂತಹ ಪ್ರೊಸೀಜರ್ ಆದರೆ ತಿಳ್ಕೊಳ್ಳಿ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆಗಳಾಗಿದೆ ಏನು ಅಂದ್ರೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ಬೇಕು ಹಾಗೇನೆ ಸರ್ಕಾರದ ಕೆ ಪಿ ಎಸ್ ಸಿ ಮುಖಾಂತರ ಏನ್ ನೇಮಕಾತಿ ಮಾಡ್ತಾರೆ ಎಸ್ ಡಿ ಎ ಹುದ್ದೆ ಅಂತ ಏನ್ ಕರಿತೀವಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಈ ಹುದ್ದೆ ಕೂಡ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ಬೇಕು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತಿದೆ ಆದ್ರೆ ಒಂದು ವ್ಯತ್ಯಾಸ ಏನು ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ಯಾವುದೇ ಕಾಂಪಿಟಿವ್ ಎಕ್ಸಾಮಿನೇಷನ್ಸ್ ಇಲ್ಲ ಆದ್ರೆ ಎಸ್ ಡಿ ಎ ಹುದ್ದೆಗೆ ಪಡ್ಕೊಳ್ಬೇಕು ಜಾಬ್ ಬೇಕು ಅಂತಂದ್ರೆ ನೀವು ಕೆಪಿ ಎಸ್ ಸಿ ಮುಖಾಂತರ ದರ್ ಇಸ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೆರ್ ಇಸ್ ಅ ಸಿಲಬಸ್ ದಿರ್ ಇಸ್ ಎ ಪ್ಯಾಟ್ರನ್ ಅದಕ್ಕೆ ನೀವು ಪ್ರತ್ಯೇಕವಾಗಿ ಎಕ್ಸಾಮ್ನ ಬರೋದು ಕೆಲಸ ತಗೋಬೇಕಾಗುತ್ತೆ ಈಗ ನಿಮ್ಗೆಲ್ಲರೂ ಗೊತ್ತು ಸರ್ಕಾರಿ ಹುದ್ದೆ ಪ್ರತಿಯೊಬ್ರು ಸರ್ಕಾರಿ ಹುದ್ದೆ ಬೇಕು ಬೇಕು ಅಂತ ಆಸೆ ಪಡುವಂಥವ್ರು ಮತ್ತೆ ಪ್ರಯತ್ನ ಪಡೋರು ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಭವಿಷ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮುಖಾಂತರನೇ ಇದನ್ನ ಪಡ್ಕೊಳ್ಳುವಂಥ ದಿನ ಕೂಡ ಬಂದರೂ ಬರಬಹುದು ಬಟ್ ಇವತ್ತಿಗೆ ಈ ಕ್ಷಣಕ್ಕೆ ಖಂಡಿತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇಲ್ಲ ಒತ್ತಡ ಅಂತೂ ಇದೆ ಸರ್ಕಾರಕ್ಕೆ ನೀವು ಇದನ್ನ ಕಾಂಪಿಟೇ ಎಕ್ಸಾಮಿನೇಷನ್ ತಗೊಳ್ಳಿ ಅಂತ ಆದ್ರೆ ಸರ್ಕಾರಿ ಸೇವೆಗೆ ಹೇಗೆ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನೋದಕ್ಕೆ ಕೆಲವು ನಿಯಮಾವಳಿಗಳು ಇರ್ತವೆ ಆ ನಿಯಮಾವಳಿಗಳ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರಿಸಲಿಕ್ಕೆ ಈ ಕ್ಷಣದ ಮಾಹಿತಿಯ ಪ್ರಕಾರ ಯಾವುದೇ ಅವಕಾಶಗಳಿಲ್ಲ ಹಾಗಾಗಿ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ವಿಥೌಟ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಈ ಹುದ್ದೆಗೆ ಭರ್ತಿ ನಡೀತಾ ಇದೆ ಕೇವಲ ಮೆರಿಟ್ ಅಂಕಗಳ ಆಧಾರದ ಮೇಲೆ ಸೊ ಫ್ಯೂಚರ್ ರೆಕ್ರೂಟ್ಮೆಂಟ್ ಬದಲಾಗಬಹುದಾ ಬದಲಾಗಬಹುದು ಸೊ ಕಾಂಪಿಟೇ ಎಕ್ಸಾಮಿನೇಷನ್ಸ್ ಮುಖಾಂತರ ಏನ್ ಮಾಡ್ಬೋದು ಆ ಪರಿಸ್ಥಿತಿಯಿಂದ ಕಾಯಬೇಡಿ ಇರೋ ಅಪರ್ಚುನಿಟಿ ಉಪಯೋಗಿಸ್ಕೊಳ್ಳಿ ಕಾಂಪಿಟೇ ಎಕ್ಸಾಮಿನೇಷನ್ ಈ ಪೋಸ್ಟ್ ಗೆ ಬರೋದು ಬೇಡ ಅಂತ ಅನ್ಕೊಳ್ಳಿ ಅಟ್ಲೀಸ್ಟ್ ನಿಮ್ಗೆ ಏನ್ ಮಾರ್ಕ್ಸ್ ಅನ್ನ ಪಡ್ಕೊಂಡಿದ್ರೆ ಅದರ ಆಧಾರದ ಮೇಲೆ ಒಂದು ಸರ್ಕಾರಿ ಹುದ್ದೆನ ಪಡ್ಕೊಳ್ಬಹುದು ಅಂದ್ರೆ ಖಂಡಿತ ಅದನ್ನ ಪಡ್ಕೊಳ್ಳಿ ಈಗ ನಿಮ್ಮ ಪ್ರಶ್ನೆಗಳು ಈ ವಿಲೇಜ್ ಅಕೌಂಟೆಂಟ್ ಹುದ್ದೆ ಬಗ್ಗೆ ಏನೆಲ್ಲ ಪ್ರಶ್ನೆಗಳನ್ನ ನಮ್ಮ ವಿದ್ಯಾರ್ಥಿಗಳು ಮನಸ್ಸಿನಲ್ಲಿ ಇದೆ ಅನ್ನೋದನ್ನ ಪ್ರಶ್ನೆಗಳು ಪ್ರಶ್ನೋತ್ತರ ಅಂತ ಏನು ಕರಿತೀವಿ ಸೊ ಅದಕ್ಕೆ ಏನೆಲ್ಲ ಪ್ರಶ್ನೆಗಳಿದೆ ಅಂತ ನಾವು ನೋಡೋದಾದ್ರೆ ನನ್ನನ್ನೇ ನೇರವಾಗಿ ವಿದ್ಯಾರ್ಥಿಗಳು ನಾನು ಗೂಗಲ್ ಫಾರ್ಮ್ ಮಾಡಿದಾಗ ಅಥವಾ ಕಾಲೇಜಿನಲ್ಲಿ ಸಿಕ್ಕಿದಾಗ ಹೊರಗಡೆ ಸಿಕ್ಕಿದಾಗ ಕೆರಿಯರ್ ಕೌನ್ಸಿಲಿಂಗ್ ಮಾಡುವಾಗ ಇದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ನನಗೆ ಕೇಳಿದ್ದಾರೆ ಅಂದರೆ ಏನು ಸರ್ ವಿ ಎ ಪೋಸ್ಟ್ಗೆ ಎಲ್ಲ ಡಿಸ್ಟ್ರಿಕ್ಟಿಗೂ ಒಂದೇ ಅಪ್ಲಿಕೇಶನ್ ಸಾಕ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗೆ ಬೇರೆ ಬೇರೆ ಅಪ್ಲಿಕೇಶನ್ ಆಗ್ಬೇಕಾ ವಿದ್ಯಾರ್ಥಿಗಳೇ ತಿಳ್ಕೊಳ್ಳಿ ವಿ ಎ ಪೋಸ್ಟ್ಗೆ ಬೇರೆ ಬೇರೆ ಹುದ್ದೆಗಳಿಗೆ ಬೇ ಸಾರಿ ವಿ ಎ ಪೋಸ್ಟ್ ಗೆ ಬೇರೆ ಬೇರೆ ಜಿಲ್ಲೆನಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ ಹಾಕಬೇಕು ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ನಂಗೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕೆಲಸ ಕೊಡ್ತಾರೆ ಅನ್ಕೊಂಡ್ರೆ ತಪ್ಪು ಆ ಜಿಲ್ಲೆ ವೆಬ್ಸೈಟ್ ನೋಡ್ಬೇಕು ಅಲ್ಲಿ ಕಾಲ್ ಫಾರ್ ಆಗಿದೆ ಅಪ್ಲಿಕೇಶನ್ ಆಗ್ಬೇಕು ಆಯ್ತಾ ಇದು ನಿಮ್ಗೆ ಉತ್ತರ ಇದಕ್ಕೆ ನಾನು ಅಪ್ಲೈ ಮಾಡ್ಬೋದಾ ಪರ್ಮನೆಂಟ್ ಜಾಬ್ ಪರ್ಮನೆಂಟ್ ಜಾಬ್ ಇದು ಸರ್ಕಾರಿ ಹುದ್ದೆ ಪರ್ಮನೆಂಟ್ ಜಾಬ್ ನಾನು ಅಪ್ಲೈ ಮಾಡ್ಬೋದಾ ಅಂದ್ರೆ ನೀವು ಅಪ್ಲೈ ಮಾಡಬಹುದು ಯಾವಾಗ ಸೆಕೆಂಡ್ ಪಿ ಸಿ ಪಾಸ್ ಆಗಿದ್ರೆ ನೀವು ಅಪ್ಲೈ ಮಾಡ್ಬಹುದು ನೇಚರ್ ಆಫ್ ಜಾಬ್ ಏನಿರುತ್ತೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ನಾನು ಮುಂಚಿತವಾಗಿ ಹೇಳಿದ್ದೀನಿ ಇದಕ್ಕೆ ಕಾಂಪ್ಯೂಟರ್ ಎಕ್ಸಾಮಿನೇಷನ್ ಇರುತ್ತಾ ಖಂಡಿತ ಇರೋದಿಲ್ಲ ಮತ್ತೆ ಎಷ್ಟು ಪರ್ಸೆಂಟೇಜ್ ಇದ್ರೆ ಸಿಗುತ್ತೆ ಎಷ್ಟು ಪರ್ಸೆಂಟೇಜ್ ಇದ್ರೆ ಸಿಗುತ್ತೆ ಅಲ್ಲ ನೀವು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಅಪ್ಲಿಕೇಶನ್ ಹಾಕ್ಕೊಳ್ಳಿ ಕಾಂಪಿಟೇಷನ್ ಲೆವೆಲ್ ನಿಮಗೆ ಗೊತ್ತಿದೆ ಎಲ್ರಿಗೂ ಸರ್ಕಾರಿ ಹುದ್ದೆ ಬೇಕು ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಪ್ಯೂರ್ಲಿ ಮೆರಿಟ್ ಬೇಸಿಸ್ ಆದ್ರಿಂದ ಇಷ್ಟೇ ಪರ್ಸೆಂಟೇಜ್ ಇದ್ರೆ ಸಿಗುತ್ತೆ ಅಂತ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಂಪ್ಯೂಟರ್ ನಾಲೆಡ್ಜ್ ಕಂಪ್ಯೂಟರ್ ನಾಲೆಡ್ಜು ಇರಬೇಕಾ ಖಂಡಿತ ಇರಬೇಕು ಸರ್ಟಿಫಿಕೇಟ್ ಇದ್ದರೆ ಒಳ್ಳೆಯದು ಈಗಲೇ ತಡ ಮಾಡಬೇಡಿ ನೀವು ಒಂದು ಕಂಪ್ಯೂಟರ್ ಕೋರ್ಸ್ಗೆ ಸೇರ್ಕೊಳ್ಳಿ ಸಂಬಳ ಎಷ್ಟಿರುತ್ತೆ ಹೇಳಿದ್ದೀನಿ ಹತ್ರ ಹತ್ರ ಒಂದು ಮೂವತ್ತೈದು ಸಾವಿರ ರೂಪಾಯಿ ತನಕ ನಿಮ್ಗೆ ಕೆಲಸ ಸಿಗಬಹುದು ಅಂತ ಸಂಬಳ ಸಿಗಬಹುದು ಅಂತ ಹೇಳ್ಬಿಟ್ಟು ಮತ್ತೆ ಏನೇನು ಕ್ವಾಲಿಟೀಸ್ ಇರಬೇಕು ಏನೇನು ಡಾಕ್ಯುಮೆಂಟ್ಸ್ ಇಟ್ಕೊಳ್ಬೇಕು ಸೆಕೆಂಡ್ ಪಿ ಯು ಸಿ ಇಟ್ಕೊಳ್ಬೇಕು ರಿಸರ್ವೇಷನ್ ಕ್ಲೇಮ್ ಮಾಡ್ತಾ ಇದ್ರೆ ಅದಕ್ಕೆ ಅಗತ್ಯ ದಾಖಲಾತಿಗಳನ್ನ ನೀವು ನೋಟಿಫಿಕೇಶನ್ ಡೇಟ್ಗಿಂತ ಮುಂಚೆ ಇಟ್ಕೊಳ್ಬೇಕು ಮತ್ತೆ ಜಾಬ್ ಸಿಕ್ಕಿದ್ರು ನಾವು ಹೈಯರ್ ಸ್ಟಡೀಸ್ನ ಕಂಟಿನ್ಯೂ ಮಾಡ್ಬೋದಾ ಅದಕ್ಕೆ ಅವಕಾಶ ಖಂಡಿತ ಇದ್ದೇ ಇರುತ್ತೆ ನೀವು ಏನು ದೂರ ಶಿಕ್ಷಣ ಪದ್ಧತಿನಲ್ಲಿ ಅಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಮುಖ ಮೋಡ್ ಮುಖಾಂತರ ನೀವು ಖಂಡಿತ ಹೈರ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಮತ್ತೆ ಬಹಳ ಮುಖ್ಯವಾಗಿ ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರುತ್ತಾ ಇರಲ್ಲ ಅಂತ ಮುಂಚೆನೆ ಹೇಳಿದಿನಿ ಮತ್ತೆ ಅಪ್ಲಿಕೇಶನ್ ಹಾಕಿದೀವಿ ಸರ್ ಕೆಲವು ಕೆಲವು ಸೆಲೆಕ್ಟ್ ಆಗಿದೆ ಅಂತಿದೆ ಕೆಲವ್ಗೆ ಸೆಲೆಕ್ಟ್ ಆಗಿದೆಯಾ ಇಲ್ಲವ ಅಂತನೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಏನ್ ಮಾಡ್ಬೇಕು ಕೋವಿಡ್ ಪರಿಸ್ಥಿತಿಯಿಂದಾಗಿ ಎರಡು ವರ್ಷಗಳಿಂದ ಸರ್ಕಾರ ಅದರಲ್ಲೂ ಕರ್ನಾಟಕ ಸರ್ಕಾರ ಎಲ್ಲ ಹುದ್ದೆಗಳ ನೇಮಕಾತಿಗಳನ್ನ ತಡೆ ಹಿಡಿದಿತ್ತು ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗ್ತಾ ಇದೆ ವ್ಯಾಕ್ಸಿನೇಷನ್ ಆಗ್ತಾ ಇರೋದ್ರಿಂದ ಸರ್ಕಾರಿ ಹುದ್ದೆಗಳ ನೇಮಕಾತಿಯ ಪ್ರಕ್ರಿಯೆಗೆ ಅನುಮತಿಯನ್ನು ಸರ್ಕಾರ ಒಂದೊಂದೇ ಇಲಾಖೆಗೆ ಕೊಡ್ತಾ ಬರ್ತಾ ಇದೆ ಹಾಗಾಗಿ ಈ ವಿ ಎ ಪೋಸ್ಟ್ಗೂ ಕೂಡ ಹತ್ತು ಜಿಲ್ಲೆಗಳಿಗೆ ನೀವು ರೆಕ್ರೂಟ್ ಮಾಡ್ಕೊಳ್ಬಹುದು ಅಂತ ಹೇಳಿಬಿಟ್ಟು ಅವರು ಅನುಮತಿಯನ್ನು ನೀಡಿರ್ತಾರೆ ಹಾಗಾಗಿ ನೀವು ಸದ್ಯದಲ್ಲೇ ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಸೊ ಸ್ನೇಹಿತರೆ ಇದುವರೆಗೆ ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀನಿ ಈಗ ನಿಮ್ಮ ಸಮಯ ನೀವು ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ಈ ವಿಡಿಯೋ ಚೆನ್ನಾಗಿತ್ತಾ ಉಪಯುಕ್ತ ಆಯ್ತಾ ಮಾಹಿತಿ ಸಿಗ್ತಾ ಅಂತ ಕಾಮೆಂಟ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರು ಯಾವುದು ಊರು ಯಾವುದು ಯಾಕೆ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ ಇತರರು ಕೂಡ ಈ ವಿಡಿಯೋನ ನೋಡ್ಲಿಕ್ಕೆ ಶೇರ್ ಮಾಡಿ ಯಾಕೆಂದ್ರೆ ನಾಲೆಡ್ಜ್ ಗೊತ್ತಿದ್ರೆ ಅವೇರ್ನೆಸ್ ಇದ್ರೆ ಈ ಒಂದು ನೀವೇ ಉಪಯೋಗಿಸ್ಕೊಳ್ಬಹುದು ಇಲ್ಲ ಯಾರಿಗ ಅಗತ್ಯ ಇದೆ ಅವ್ರಿಗೆ ನೀವು ತಲುಪಿಸಬಹುದು ಸೊ ಹಾಗಾಗಿ ನೀವು ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಬರುವ ದಿನಗಳಲ್ಲಿ ಈ ಚೇಸಿಂಗ್ ಬಿಗ್ ಡ್ರೀಮ್ಸ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನ ಮುಂದೆ ಇಟ್ಕೊಂಡು ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ನ್ಯೂ ವಿಡಿಯೋಸ್ ಯಾವ್ದ್ರ ಬಗ್ಗೆ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬಗ್ಗೆ ಕೆಪಿ ಸಿ ಎಕ್ಸಾಮ್ಸ್ ಬಗ್ಗೆ ಎಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ ಜನರಲ್ ನಾಲೆಡ್ಜ್ ಬಗ್ಗೆ ಐ ಎ ಎಸ್ ಎಕ್ಸಾಮ್ ಮಾಡೋ ಪಾಸ್ ಮಾಡೋದು ಹೀಗೆ ಕೆ ಎ ಎಸ್ ಪಾಸ್ ಮಾಡೋದು ಹೀಗೆ ಅಸಂಟ್ ಪ್ರೊಫೆಸರ್ಸ್ ಎಕ್ಸಾಮ್ಸ್ಗಳಿಗೆ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗಳಿಗೆ ಈ ರೀತಿ ಹಲವಾರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆ ಅಪ್ಡೇಟ್ಸ್ಗಳನ್ನು ಈ ಚಾನೆಲ್ ಮುಖಾಂತರ ನೀಡ್ತಾ ಬರ್ತೇನೆ ಸಾಧ್ಯವಾದಷ್ಟು ಕೂಡ ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸರ್ ಇದೇನಿದು ಎಲ್ಲ ತಿಂಡಿಗಳೆಲ್ಲ ಇಟ್ಟಿದ್ರಲ್ಲ ಏನಿದು ನಮ್ಗ ಇದು ನಿಮ್ಗಲ್ಲ ನೀವು ವಿ ಎ ಪೋಸ್ಟ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ನೋಟಿಫಿಕೇಶನ್ ಬಂದ ತಕ್ಷಣ ಅಪ್ಲೈ ಮಾಡಿ ಕೆಲಸ ತಗೊಳ್ಳಿ ಕೆಲಸ ಸಿಕ್ಕಿದ ತಕ್ಷಣ ನೀವು ನನಗೆ ಪಾರ್ಟಿ ಕೊಡಿಸ್ಬೇಕಲ್ವಾ ಅದಕ್ಕೆ ಏನೇನು ಐಟಮ್ ಅಂತ ಇಲ್ಲಿ ಹಾಕಿದ್ದೀನಿ ತಮಾಷೆಗೇಳ್ದೆ ನಿಮ್ಮೆಲ್ಲರೂ ಕೆಲಸ ಸಿಗಲಿ ನನಗೆ ಪಾರ್ಟಿ ಕೊಡಿಸ್ತಿರೋ ಬಿಡ್ತಿರೋ ನಿಮ್ಮ ತಂದೆ ತಾಯಿನ ಕರ್ಕೊಂಡೋಗಿ ಒಂದು ಒಳ್ಳೆ ಪಾರ್ಟಿ ಕೊಡಿಸಿ ನನಗೂ ಕೊಡಿಸ್ಬೇಕು ಅಂತ ಆಸೆ ಇದ್ರೆ ಖಂಡಿತ ಕಾಲ್ ಮಾಡಿ ಸಿಗ್ತೀನಿ ಒಂದು ಸಂಜೆ ಒಂದು ಒಳ್ಳೆ ಊಟ ಮಾಡೋಣ ಒಂದು ಒಳ್ಳೆ ಕಾಫಿ ಕುಡಿಯೋಣ ಒಳ್ಳೆ ಮಾತಾಡೋಣ ಒಳ್ಳೆ ಕೆಲಸ ಇನ್ಯಾವ್ದಾರು ಇದ್ರೆ ಖಂಡಿತ ಜೊತೆಲಿ ಮಾಡೋಣ ಸೊ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಿಗ ಹುದ್ದೆ ಬಗ್ಗೆ ಸಂಪೂರ್ಣವಾದಂಥ ವಿವರಗಳನ್ನು ಈ ವಿಡಿಯೋ ಮುಖಾಂತರ ನೀಡಿದ್ದೇನೆ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ ನಾನು ನಿಮ್ಮ ಡಾಕ್ಟರ್ ನಿರಂಜನ್ ಬಾಬು ಹೆಚ್ ಎಸ್ ಚೇಸಿಂಗ್ ಬಿಗ್ ಡ್ರೀಮ್ಸ್ ಈ ಚಾನೆಲ್ ಮುಖಾಂತರ ನಿಮಗೆ ಈ ಮಾಹಿತಿಯನ್ನ ನೀಡಲಾಗ್ತಾ ಇದೆ ಸೊ ಭವಿಷ್ಯದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಈ ಹುದ್ದೆಗಳಿಗೆ ನಿಮ್ಮೆಲ್ಲರೂ ಸೆಲೆಕ್ಟ್ ಆಗ್ತಿ ಸೆಲೆಕ್ಟ್ ಆಗಬೇಕು ಸೆಲೆಕ್ಟ್ ಆಗಿ ಅಂತ ಹಾರೈಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಮುಂದೆ ಒಳ್ಳೆ ಉಪಯುಕ್ತವಾದಂತಹ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಶುಭವಾಗಲಿ